ಯಾರ್ ಕೊಲೆ, ಯಾರ್ ಮಾಡಿದ್ದು? ಸಾಕ್ಷಿ ಇದೆಯಾ? ಸಾಕ್ಷಿ ಇದೆ, ಎಲ್ಲ ಇದೆ ಸರ್. ಕಣ್ಣಾರೆ ನೋಡಿರೋ ದೃಶ್ಯ ಸರ್. ಕತ್ತಿ ಮಂಜ ಅನ್ನೋ ರೌಡಿ ಕೊಲೆ ಆಗಿದ್ದಾನೆ ಸರ್. ಓಕೆ, ಇನ್ ಫೈವ್ ಮಿನಿಟ್ಸ್ ಅಲ್ಲಿ ಅಲ್ಲಿರ್ತೀನಿ. ಕೊಂದಿದ್ದು ಸಾಕ್ಷಿ ಯಾರು? ದಮ್ಮಿರೋರು ಬಂದು ಸಾಕ್ಷಿ ಹೇಳಿ.
ಸಲ್ಯೂಟ್ ನನ್ನ ದಿಲ್ಲಿ ಕನ್ನಡ ಮಣ್ಣಿಗಾಗಿ ಚರುಣಿ ನಾನು ಇಲ್ಲಿ ಅಮೆರಿಕಾ ಹೋದಾಗ ಯಾವ ರೀತಿ ಬೆಗ್ಗಿಂಗ್ ಮಾಡ್ತಾ ಇದ್ರು, ಇವತ್ತು ಅದೇ ರೀತಿ ಬೆಗ್ಗಿಂಗ್ ಮಾಡ್ತಾ ಇದ್ರ, ಸ್ವಲ್ಪ ಇಂಪ್ರೂವೈಸ್ ಇಲ್ಲ. ಈ ಮಾತು ವಾಪಸ್ ತಗೊಳ್ಳಿ. ಯಾಕೆ ಸಿಕ್ಕಾಬಿಟ್ಟೆ ಬದಲಾವಣೆ ಆಗ್ಬಿಟ್ಟಿದೀವಿ. ಏನ್ ಬದಲಾವಣೆ? ನಮ್ದು ಯಾವ ಸಂಘ ಇದೆ, ಕರ್ನಾಟಕ ಭಿಕ್ಷುಕರ ಸಂಘ ಅಂತ ನೋಡಿ, ನಮ್ದೇ ಆದ ನಂಬರ್ ಕೊಟ್ಟವ್ರೆ, ಇಲ್ಲೇ ಭಿಕ್ಷಾ ಬಿಡ್ಬೇಕು ಜಾಗ ಕೊಟ್ಟವ್ರೆ, ಇಲ್ಲೇ ಬೇಡ್ತೀವಿ, ತಿಂಗಳಿಗೊಂದ್ಸರಿ ನಮ್ ಸಂಸ್ಥೆ ದುಡ್ಡು ಕಟ್ತೀವಿ. ಸಿಕ್ಕಾಬಿಟ್ಟೆ ಚೇಂಜ್ ಆಗ್ಬಿಟ್ಟಿದೀವಿ. ಚೇಂಜ್ ಆಗಿದ್ಯಾ ನಿನ್ ಜನ್ಮಕ್ಕೆ? ನಿನ್ ಮಕ್ಕಳಿಗೆ ಭಿಕ್ಷೆನ? ನಿನ್ನ ಕಡಿದ್ರೆ ಏಳು ಊರಿಗೆ ಹಾಕ್ತೀಯಾ? ಭಿಕ್ಷೆ ಬಿಡಕ್ ಯಾಕೆ ಆಗಲ್ಲ ನಿನ್ಗೆ? ನಂತರ ಚೆನ್ನಾಗಿ ದುಡ್ದು ಫಾರಿನ್ಗೆ ಹೋಗಿ ಚೆನ್ನಾಗಿ ಹಣ ಮಾಡಿ ಹ್ಯಾಪಿ ಆಗಿರ್ಬಾರ್ದ, ಇಂಪ್ರೂವ್ ಆಗ್ಬಾರ್ದ? ಏನಂದ್ರಿ? ಚೆನ್ನಾಗಿ ದುಡ್ದು ಇಂಪ್ರೂವ್ ಆಗ್ಬಾರ್ದ ಅಂತೆ. ಇದುವರೆಗೆ ಯಾವ ನನ್ನ ಮಗನು ಈ ಮಾತು ಹೇಳಲಿಲ್ಲ. ಬುದ್ಧನಿಗೆ ಜ್ಞಾನೋದಯ ಆಗೋ ಥರ ಇವತ್ತು ನನಗೆ ಜ್ಞಾನೋದಯ ಆಗೋಯ್ತು. ಇನ್ನು ಮುಂದೆ ಭಿಕ್ಷೆ ಮಾಡೋದ್ ಬಿಟ್ಟು ನಿಮ್ ತರ ಚೆನ್ನಾಗಿ ದುಡ್ದು ದೊಡ್ಡ ಶ್ರೀಮಂತ ಆಗ್ತೀನಿ. ಬಾಯ್ ಬಾಯ್. ನಾನು ವಿರೋಧ ಪಕ್ಷದ ನಾಯಕನಾಗಿ ಕೂಗಾಡ್ಲಿಲ್ಲ ಅಂದ್ರೆ ಜನ ಬಿಡ್ಬೇಕಲ್ಲ. ನೋಡಿ ಮುಖ್ಯಮಂತ್ರಿಗಳೇ, ಖ್ಯಾತ ನಟ ಶಂಕರ್ನ ಕಿಡ್ನಾಪ್ ಆಗಿ ಇವತ್ತಿಗೆ ಮೂರು ದಿವಸ ಆಯ್ತು. ಈವರೆಗೆ ಅವ್ರು ಎಲ್ಲಿದ್ದಾರೆ ಅನ್ನೋ ಸುಳು ಕೂಡ ಸಿಕ್ಕಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ನಮ್ ಜನಕ್ಕೆ ತಿಳಿಸಿ. ಏನ್ ತಿಳಿಸ್ತಿರೋ ಏನ್ ಕಥೆಯೋ, ವಾರಕ್ಕೆರಡು ರೇಪು, ನಿನಕ್ಕಂತೂ ಕೊಲೆ, ಜೊತೆಗೆ ಕಿಡ್ನಾಪ್ಗಳು ಬೇರೆ. ಇದಲ್ದೆ ದೇಶ ಎಲ್ಲ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಮಸೀದಿ ಕಟ್ತೀವಿ ಅಂತ ಕೆಲವರು, ಮಂದಿರ ಕಟ್ತೀವಿ ಅಂತ ಕೆಲವರು. ಸ್ವಾಮಿ, ನಮಗೆ ಮಸೀದಿನೂ ಬೇಡ, ಮಂದಿರನೂ ಬೇಡ, ನಮಗೆ ಸಾಮಾಜಿಕ ನ್ಯಾಯ ಬೇಕು ಬದುಕೋದಿಕ್ಕೆ. ನಮಗೂ ಜನಗಳ ನೋವು ಸಂಕಟ ಅರ್ಥವಾಗುತ್ತೆ. ಈ ಪ್ರಕರಣದ ಬಗ್ಗೆ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳೋದಕ್ಕೆ ಕೇಳಿದೀವಿ. ಮೈ ಡಿಯರ್ ಆಫೀಸರ್ಸ್, ಈಗಾಗಲೇ ನಮಗೆ ಜನಗಳಿಂದ ಸರ್ಕಾರದಿಂದ ತುಂಬಾ ಪ್ರೆಷರ್ ಬರ್ತಾ ಇದೆ. ನೀವೇನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ಅದ್ ನನಗೆ ಗೊತ್ತಿಲ್ಲ. ಇನ್ನು ಕೆಲವೇ ಗಂಟೆಗಳಲ್ಲಿ ಕಿಡ್ನಾಪ್ ಆಗಿರೋ ಚಿತ್ರನಟ ಶಂಕರ್ ನಾಗ್ ಅವ್ರನ್ನ ನಮ್ಮ ಜನಗಳ ಮುಂದೆ ಕರ್ಕೊಂಡು ಬರ್ಬೇಕು. ಹಲೋ ಹಲೋ ವಿನೋದ್, ಕಮಿಷನರ್ ಹಿಯರ್. ಗುಡ್ ಮಾರ್ನಿಂಗ್ ಸರ್. ವಿನೋದ್, ಶಂಕರ್ನ ಕಿಡ್ನಾಪ್ ಕೇಸ್ ನಾನು ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಸರಿ ಸರ್. ಬಿ ಕೇರ್ಫುಲ್. ಓಕೆ ಸರ್. ಹರಿ ಅಪ್. ಓಕೆ ಓಕೆ ಸರ್. Thank you.
ಶಂಕರ್ನಾಗ್ ಶಂಕರ್ನಾಗ್ ಯಾವ ಶಂಕರ್ನಾಗ್ ಅದೇ ಕರ್ನಾಟಕದ ಹೆಮ್ಮೆ ನಟ ಕರ್ನಾಟಕ ಶಂಕರ್ನಾಗ್ ಅವ್ರು ಸತ್ತ ಆಗ್ಲೇ 10 ವರ್ಷ ಆಯ್ತಲ್ಲ ಹಾಗಾದ್ರೆ ಶಂಕರ್ನಾಗ್ ಕಿಡ್ನಾಪ್ ಆಗಿದ್ದು ನಾನು ಫೈಟ್ ಮಾಡಿದ್ದು ಕಾಪಾಡಿದ್ದಲ್ಲ ಸಾರಿ ಕಣ್ರ ಗೊತ್ತಾಗ್ಲಿಲ್ಲ ನೀವೇನೇ ಹೇಳಿ ಇವತ್ ನಮ್ ಶಂಕರ್ನಾಗ್ ಬದುಕಿದ್ರೆ ನಮ್ ಚಿತ್ರರಂಗ ಎಲ್ಲಿಗೂ ಹೋಗ್ಬಿಡ್ತಾ ಇತ್ತು ಒಳ್ಳೆ ಶಂಕರ್ನಾಗ್ ಹಚ್ಕೊಂಡು ನಮ್ಗೆ ಕ್ಲಾಸ್ ಸೆಟ್ ಅಟೆನ್ಷನ್ ಸಿಟ್ ಡೌನ್ ಪ್ಲೀಸ್ ನಮ್ಮ ಮೊದಲನೇ ಗುರಿ ಸಾರ್ವಜನಿಕರ ಆಸ್ತಿ ಮತ್ತು ಪ್ರಾಣ ರಕ್ಷಣೆ ಅಪರಾಧಿ ದಂಡ ಸಂಹಿತೆಗಳಾದ ಐಪಿಸಿ ಸಿಆರ್ಪಿ ಮೈನರ್ ಆ್ಯಕ್ಟ್ ಎವಿಡೆನ್ಸ್ ಆ್ಯಕ್ಟ್ ಇವುಗಳ ಅರಿವು ನಮ್ಗೆ ಯಾಕೆ ಇರಬೇಕು ಅಂತಂದರೆ ಅಪರಾಧವನ್ನು ತಡೆಯೋದಕ್ಕೋಸ್ಕರ ಸಮಾಜದ ಹಿತವನ್ನು ಕಾಪಾಡೋದಕ್ಕೋಸ್ಕರ ಈ ಸಣ್ಣ ಪುಟ್ಟ ರೌಡಿಗಳನ್ನು ನಮ್ಮ ಪೇದೆಗಳೇ ಸೆರೆ ಹಿಡಿತಾರೆ ಆದರೆ ಈ ವೈಟ್ ಕಾಲರ್ಡ್ ಕ್ರಿಮಿನಲ್ಸ್ ಇವರು ಸಮಾಜಕ್ಕೂ ಮಾರಕ ದೇಶಕ್ಕೂ ಮಾರಕ ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ಇವರು ರಂಗೋಲಿ ಕೆಳಗೆ ನುಗ್ಗುತ್ತಾರೆ ಇವರು ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿರುವ ರಾಜಕಾರಣಿ ಆಗಿರಬಹುದು ಅಥವಾ ಅಧಿಕಾರಿ ಆಗಿರಬಹುದು ಒಬ್ಬ ಸಮರ್ಥ ಪೊಲೀಸ್ ಅಧಿಕಾರಿ ಪ್ರಾಮಾಣಿಕ ಕೆಲಸ ಮಾಡೋದನ್ನು ತಡೆಯೋದಕ್ಕೆ ಅಡ್ಡಿ ಮಾಡ್ತಾನೇ ಇರ್ತಾರೆ ಇವೆಲ್ಲ ಅಪಾಯಗಳನ್ನು ಉಪಾಯದಿಂದ ತಪ್ಪಿಸ್ಕೊಂಡು ನಾವು ಮುಂದೆ ನುಗ್ಗಬೇಕು ಕಣ್ಗೆ ಸರ್ ಏನ್ ಕಾಣಿಸ್ತಾ ಇದೆ ಸರ್ಕಲ್ ಕಾಣ್ತಾ ಇದೆ ಸರ್ ನಿನಗೇನ್ ಕಾಣಿಸ್ತಾ ಇದೆ ಸರ್ ನನಗೆ ಭ್ರಷ್ಟಾಚಾರ ಅನ್ಯಾಯ ಅಪರಾಧಗಳು ಕಾಣಿಸ್ತಾ ಇದೆ ಸರ್ ಶೂಟ್ ಇಟ್ ನೀವೆಲ್ಲ ಇಡೀ ರಾಜ್ಯಕ್ಕೆ ಮಾದರಿ ಪೊಲೀಸ್ ಆಗಬೇಕು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗುತ್ತೆ ವರ್ಕ್ಮನ್ಶಿಪ್ ಅಲ್ಲಿ ಕಾಂಪಿಟೇಷನ್ ಶುರುವಾದಾಗ ಮಾತ್ರ ಉತ್ತಮ ಪೊಲೀಸ್ ರಾಜ್ಯಕ್ಕೆ ಸಿಗೋದಕ್ಕೆ ಅನುಕೂಲವಾಗುತ್ತೆ ನೀವು ಇಡೀ ಪೊಲೀಸ್ ಇಲಾಖೆಗೆ ಹಾಗೂ ರಾಜ್ಯಕ್ಕೆ ಮಾದರಿ ಆಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ ಇನ್ನು ಕೆಲವೇ ದಿವಸಗಳಲ್ಲಿ ನೀವೆಲ್ಲ ಪೊಲೀಸ್ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸೋದಕ್ಕೆ ಸಿದ್ಧವಾಗ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋ ಮಾತೇನೆಂದರೆ ಭ್ರಷ್ಟರಾಗದೆ ಜನಗಳ ಸೇವಕರಾಗಿ ಪ್ರಾಮಾಣಿಕವಾಗಿ ದೇಶ ಸೇವೆ ಮಾಡ್ತಾ ಪೊಲೀಸ್ ಇಲಾಖೆಗೆ ಗೌರವ ತರಬೇಕು ಅನ್ನೋದೇ ನನ್ನ ಆಸೆ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಇವತ್ತು ನಿಮ್ಮ ಟ್ರೈನಿಂಗ್ನ ಕೊನೆ ದಿವಸ ಈ ಟ್ರೈನಿಂಗ್ ಪೀರಿಯಡ್ನಲ್ಲಿ ನಾನು ನಿಮ್ಮ ಹತ್ರ ಹಲವಾರು ಸಾರಿ ಕಠೋರವಾಗಿ ನಡ್ಕೊಂಡಿದ್ದೀನಿ ಇದಕ್ಕೆಲ್ಲ ಕಾರಣ ಇಷ್ಟೇ ನಿಮ್ಮ ಜೀವನದಲ್ಲಿ ಬದುಕಿನಲ್ಲಿ ಶಿಸ್ತು ಬರಲಿ
ಕೆಲಸದಲ್ಲಿ ಶ್ರದ್ಧೆ ಇರಲಿ, ಹಿರಿಯರ ಬಗ್ಗೆ ಗೌರವ ಇರಲಿ ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ಪೊಲೀಸ್ ಆಫೀಸರ್ ಆಗೋದಕ್ಕೆ ದಿಲ್ ಇರಬೇಕು, ಅಂದ್ರೆ ಗಟ್ಸ್ ಗಟ್ಸ್ ಇರಬೇಕು. ವಿಶ್ ಯು ಆಲ್ ದ ಬೆಸ್ಟ್. ಕ್ಲಾಸಿಕ್ ಸಿಗರೇಟ್. ಏನ್ ಸ್ವಾಮಿ ಇದ್ ನೋಟು? ದಟ್ ಈಸ್ ಅಮೇರಿಕನ್ ಡಾಲರ್. ಡಾಲರ್ ಗಿಲ್ಲರ್ ಎಲ್ಲ ಇಲ್ಲಿ ನಡೆಯಲ್ಲ. ಇದ್ರೆ ಗಾಂಧಿ ನೋಟ್ ಕೊಡಿ. ಗಾಂಧಿ ನೋಟಾ? ಅಲ್ಲಯ್ಯ, ಅಮೇರಿಕದವರು ಡಾಲರ್ ರೂಪದಲ್ಲಿ ಕೋಟಿಗಟ್ಟಲೆ ಸಾಲ ಕೊಟ್ರೆ ನಿಮ್ ಸರ್ಕಾರ ತಗೊಂತೀರಾ? ಇಲ್ಲಿ ನನ್ ಡಾಲರ್ ನಡೆಯಲ್ವಾ? ಕೊಡಂಗಿದ್ರೆ ಇಂಡಿಯಾ ನೋಟ್ ಕೊಡ್ರಿ, ಇಲ್ಲಿ ಈ ನೋಟ್ ಎಲ್ಲ ನಡೆಯಲ್ಲ. ಏನಪ್ಪ ಮಾಡೋದು, ಬೇರೆ ನೋಟ್ ನನ್ನ ಹತ್ರ ಇಲ್ಲ, ಸಿಗರೇಟ್ ಬೇರೆ ತಗೊಂಡ್ಬಿಟ್ಟಿದ್ದೀನಿ. ಒಳ್ಳೆ ಪದ್ಧತಿಗೆ ಬಂತಲ್ಲ, ಆ ಗಾಂಧಿನೇ ಕಾಪಾಡ್ಬೇಕು. ನೀವು ನನ್ನ ನೋಡೊಂದ್ ಮಾತು ಹೇಳದ್ರ? ಭಿಕ್ಷೆ ಎತ್ತದ ಬೇಡ, ನಂತರ ಬಿಸ್ನೆಸ್ ಮಾಡಿ ದೊಡ್ಡ ವ್ಯಕ್ತಿ ಆಗುವಂತ ಅವತ್ತೇ ಡಿಸೈಡ್ ಮಾಡಿದೆ. ಬಿಸ್ನೆಸ್ ಶುರು ಮಾಡಿದೆ, ದೊಡ್ಡ ವ್ಯಕ್ತಿ ಆದೆ, ಗುರು ಕಾಣಿಕೆ ಅಂತ ಹೇಳಿ 100 ರೂಪಾಯಿ ಕೊಟ್ಟು ಹೋಗೋಣ ಅಂತ ಬಂದೆ. 100 ರುಪೀಸ್. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಶಿ ಯು. ಏ ಬೇಕರ್, ನೋ ಬೇಕರ್, ಶಿ ರಿಚರ್ಡ್ ರಿಚರ್ಡ್. 100 ರುಪೀಸ್. ಟೇಕ್ ಯುವರ್ ಮನಿ. ಕಳ್ನೋಟು, ಕೊಟ್ಟ ನೋಟು. ಏ ಪೊಲೀಸ್ ಪೊಲೀಸ್ ಇಡ್ಕೊಂಡ್ರಿ ಇಡ್ಕೊಂಡ್ರಿ ಪೊಲೀಸ್ ಇಡ್ತು ಬಾಯ್. ದೊಡ್ಡ ಬಿಟ್ಟು ಹಾಕೊಂಡು ಕಳ್ ನೋಡ್ತಾ ಅವ್ನೇ. ಸಾರ್ ಸಾರ್ ಸಾರ್, ಆ ಕಳ್ಳನೋಟ್ಗೂ ನನಗೂ ಏನೂ ಸಂಬಂಧ ಇಲ್ಲ ಸಾರ್. ನನ್ ಬಿಟ್ಬಿಡಿ ಸಾರ್, ನಮ್ಮ ತಾಯಾನೇ ನನಗೆ ಗೊತ್ತಿಲ್ಲ ಸಾರ್. ನೆನ್ನೆ ತಾನೇ ಬಾರಿನಿಂದ ಬಂದಿದ್ದೀನಿ, ಅವಾಗಲೇ ಲಾಕಪ್ ಆಗ್ಬಿಟ್ರಲ್ಲ ಸಾರ್. ಸಾರ್ ಅಲ್ಲೇ ನಿಂತ್ಕೋ. ಇದ್ಯಾರಪ್ಪ? ಹೌದು, ಎಲ್ಲಿ ನಿಮ್ ಯಜಮಾನ್ರ ಕಾಣಿಸ್ತಾ ಇಲ್ಲ. ಯಾಕಪ್ಪ, ಅಣ್ಣ ಅಂತ ಹೇಳಿದ್ರೆ ಆಗಲ್ವಾ? ಅಣ್ಣಾನೆ, ಅಲಿಯಾಸ್ ನಿಮ್ ಗಂಡ. ಏನೋ ಇದು, ಯಾವಾಗ ಬಂದೆ? ಇದೇನಣ್ಣ, ನಾವೆಲ್ಲ ನಗ್ತಾ ಇರ್ಬೇಕಾದ್ರೆ ನಳ್ತಾ ಬರ್ತಾ ಇದೀಯಾ? ನಾನ್ ಅಳ್ತಾ ಇಲ್ಲ ಕಣೋ, ನಿಮ್ ಅತ್ತಿಗೆ ನನ್ನ ನಳಿಸ್ತಾ ಇದ್ದಾಳೆ. ಅಯ್ಯೋ, ನಾನೇನು ಮಾಡ್ಲಿಲ್ಲಪ್ಪ, ಚಿತ್ರ ಅನ್ನ ಮಾಡ್ಬೇಕು, ಈರುಳ್ಳಿ ಹಚ್ಕೊಡಿ ಅಂತ ಹೇಳಿದೆ, ಅದಕ್ಕೆ ಈ ರೀತಿ ಅಳ್ತಾ ಇದ್ದಾರೆ. ಅಯ್ಯೋ, ಸುಮ್ನಿರೋ, ಮದ್ವೆ ಆಗ್ಲಿ, ನಿಮ್ಗೂ ಕಷ್ಟ ಏನು ಅಂತ ಗೊತ್ತಾಗತ್ತೆ. ಅಂತೂ ವಿನೋದ್, ನನ್ನ ಬಹುದಿನದ ಆಸೆನ ಪೂರೈಸಿದ್ಯಪ್ಪ. ನನ್ನ ತಮ್ಮ ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ದಾನೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗಿದೆ. ರೀ ಸುಮ್ನಿರಿ, ಪೊಲೀಸ್ ಆಫೀಸರ್ ಆಗಿರೋದು ನಿಮ್ ತಮ್ಮ ಅಲ್ಲ, ನನ್ನ ಮೈದುನ. ಅಕ್ಕೆ, ಪೊಲೀಸ್ ಆಫೀಸರ್ ಆಗ್ತಾ ಇರೋದು ನಿಮ್ ಮೈದಾನು ಅಲ್ಲ, ನಿಮ್ ತಮ್ಮನು ಅಲ್ಲ. ಇನ್ಯಾರು? ನಮ್ ಫ್ರೆಂಡ್. ಸರಿ ಸರಿ. ಅದೇನು ಗಲಾಟೆ ನೋಡಲಿ. ಯಾಕ್ರಿ, ಯಾಕೆ ಯಾಕೆ ಒಳ್ಳೆ ಉಚ್ಚ ಕಟ್ಟಿಸ್ ನೋಡ್ರ ಬರ್ತಾ ಇದೀರಾ? ಅದೇನ್ರಿ ಮಾಡ್ದಾ ನಿಮ್ಗೆ? ಏನ್ ಮಾಡವ್ನ, ಚೀಟಿ ಮಾಡ್ತೀನಿ ಅಂತ ಎಲ್ಲರ ದುಡ್ಡು ನುಂಗಿ ನೀರ್ ಕುಡ್ದು ಗೋವಿಂದ ಮಾಡವ್ನ. ಏ ಚೀಟಿ ಗೋವಿಂದ, ಏನ ನಿನ್ ಕತೆ? ಏನಿಲ್ಲ ಕಣೋ, ಗಾಂಧಿನಗರದಲ್ಲಿ ದೊಡ್ಡ ಫೈನಾನ್ಷಿಯರ್ ಆಗ್ಬಿಡೋಣ ಅಂತ ಚೀಟಿ ವ್ಯವಹಾರ ಶುರು ಮಾಡಿದೆ. ಗೋವಿಂದ, ಚೀಟಿ ಗೋವಿಂದ. ಹೌದು ಕಣೋ, ನಾನು ನಡೆಸ್ತಾ ಇದ್ದ ಚೀಟಿನ ಸುಮಾರು ಜನ ಮಧ್ಯದಲ್ಲೇ ಎತ್ಕೊಂಡು ಕೈ ಎತ್ಬಿಟ್ರು. ಈಗ ಇವರು ನನ್ನ ಚೀಟಿ ದುಡ್ಡು ಕೊಡು ಅಂತ ನನ್ನನ್ನು ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ. ನೋಡಿ, ಈ ರೀತಿ ಒಡೆಯೋದ್ರಿಂದ ಬಡಿಯೋದ್ರಿಂದ ನಿಮ್ ದುಡ್ಡೇನು ಬರಲ್ಲ. ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ, ನಾನು ಎತ್ಕೊಂಡು ನಿಮ್ ಸಮಸ್ಯೆ ಎಲ್ಲ ಸೆಟಲ್ ಮಾಡ್ತೀನಿ. ನೋಡಿ, ನೀವು ಮರ್ಯಾದಸ್ರ ಮನೆಯವರು, ಜೊತೆಗೆ ವಿದ್ಯಾವಂತರು, ನಾಳೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗೋರು. ಏನೋ ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾವು ಹೋಗ್ತಾ ಇದೀವಿ, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ದುಡ್ಡು ಬಂದ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಗಾಗಲ್ಲ. ಬಂದ್ರೆ ಹೋಗೋಣ.
ಅಷ್ಟೊಂದ್ ಸುಲಭವಾಗಿ ಒಪ್ಕೊಂಡ್ಬಿಟ್ಟಿಯಲ್ಲ, ಅಷ್ಟೊಂದ್ ಹಣ ಎಲ್ಲಿಂದ ತರ್ತೀಯ? ಬೀಸೋ ದೊಣ್ಣೆಯಿಂದ ತಪ್ಸ್ಕೊಂಡ್ರೆ 100 ವರ್ಷ ಆಯ್ಸು. ಅಯ್ಯೋ ಮುಂದೆ ನೋಡ್ಕೊಳ್ಳೋಣ ಬಾರೋ. ಏನಿವೆ ಆಲ್ ಪ್ರಾಬ್ಲಮ್ ಸಾಲ್ವ್. ಅಯ್ಯೋ ಲವ್ ಪೆಟ್ಗೆ ಬಿ ಎ ಓದ್ಬೇಕಾದ್ರೆ ಇಂಗ್ಲೀಷ್ ಅಲ್ಲಿ 4 ಸತಿ ಡುಮ್ಕಿ ಓಡ್ದು ಆಮೇಲೆ ಡಿಗ್ರಿ ಮಾಡಿದೆ. ಈ ಬಟ್ಲರ್ ಇಂಗ್ಲೀಷ್ ಎಲ್ಲ ಬೇಡ, ಸುಮ್ನೆ ರಮ್ಮ. ಗೊತ್ತಾಯ್ತಾನೋ ಪೆಟ್ಗೆ? ಏನ್ ಬೇಕಾದ್ರೂ ಹಂಗಸ್ರು ನನ್ನ ಪೆಟ್ಗೆ ಅಂತ ಮಾತ್ರ ನನ್ ಕರಿಬಿಡಿ. ಯಾಕಪ್ಪ ಯಾಕೆ ಕರಿಬಾರ್ದು? ಏನೋ ನಮ್ಮ ಅಪ್ಪ ಊಟಕ್ಕೆ ಅಂತ ಹೋದಾಗ ನಮ್ಮ ಪೆಟ್ಕೊಂಡು ಕುತ್ಕೊಂಡು ನಾನು ಬಿಸ್ನೆಸ್ ಮಾಡ್ತಿದ್ದೆ, ಅದಕ್ಕೆ ನೀವು ಹಂಗೆಲ್ಲ ಹಂಗಿಸ್ಬೋದಾ ನನ್ನ? ಸರಿ 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 ಸರಿ, ಇನ್ಮೇಲೆ ಯಾರು ಈ ರೀತಿ ಕರಿಬಾರ್ದಪ್ಪ. ಓಕೆ ಓಕೆ ಬ್ರದರ್. ಓಕೆ ಅಮ್ಮ ಪೆಟ್ಗೆ. ಹಲೋ ಮೇಡಮ್, ಟೈಮ್ ಎಷ್ಟು? 10 ಗಂಟೆ. ಅರೆ ಮೇಡಮ್, ನನ್ನ ವಾಚಲ್ಲೂ 10 ಗಂಟೆನೆ ನೋಡಿದ್ರ? ನಮ್ಮಿಬ್ರು ಟೈಮು ಒಂದೇ, ಐ ಮೀನ್ ಥಿಂಕಿಂಗು ಒಂದೇ, ಒಂದೇ ಬಸ್ ಸ್ಟಾಪಲ್ಲಿ ನಿಂತಿದ್ದೀವಿ. ಎಲ್ಲ ಒಂದೇ ಆಗಿರ್ಬೇಕಾದ್ರೆ ನಾವ್ಯಾಕೆ ಎರಡಾಗೋಣ? ಬನ್ನಿ ಮೇಡಮ್, ಒಂದಾಗೋಣ. ನಾನ್ಸೆನ್ಸ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಯಾಕೆ ಮೇಡಮ್ ಕೋಪ ಮಾಡ್ಕೋತೀರಾ? ಕಾಲ ಕೂಡ ಬಂದಾಗ ಹುಡುಗ ಹುಡುಗಿ ಒಂದಾಗ್ತಾರೆ ಅಂತ ಹೇಳ್ಬಿಟ್ಟು ದೊಡ್ಡವ್ರು ಹೇಳಿಲ್ವಾ? ಅದಕ್ಕೆ ಕಾಲ ಕೂಡ ಬಂದಿದೆ, ಲವ್ ಮಾಡೋಣ ಅಂದ್ರೆ ಏನ್ ಮೇಡಮ್ ನೀವು? ಬನ್ನಿ ಮೇಡಮ್, ಲವ್ ಮಾಡ್ಕೊಳೋಣ. ಸರ್ ಆ ಲೋಫರ್ಸ್ ನೋಡಿ ಸರ್, ನಾನು ಸುಮ್ಮನೆ ಚುಡಾಯಿಸ್ತಾರೆ, ಪ್ಲೀಸ್ ಹೆಲ್ಪ್ ಮೀ ಸರ್. ಮೇಡಮ್ ಅವ್ರ ಹಿಂದ್ಗಡೆ ಯಾಕೆ ಹೋಗಿ ನಿಂತ್ಕೊಂಡಿದ್ದೀರಾ? ಪಾಪ ಜೆಂಟ್ಲ್ಮನ್, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಬನ್ನಿ ಮೇಡಮ್, ಹೋಗೋಣ. ಏನಪ್ಪ ಹೀರೋ ಆಗ್ಬೇಕಂತ ನೋಡ್ತಿದ್ಯಾ? ಯಾಕೆ ಅಕ್ಕ ತಂಗಿರಿಲ್ವಾ? ಅದೇ ಹಳೆ ಡೈಲಾಗ್ ಎತ್ತಿನ ಅಂತ ಹೊಡಿತೀಯಮ್ಮ, ಬಿಡು ಕೈನ. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಬಿಟ್ ನೋಡು, ತೋರಿಸ್ತೀವಿ. ನೋಡ್ರಣ, ಇಲ್ಲಿ ನಿಂತ್ಕೊಂಡು ಈ ಹುಡುಗಿನ ಚುಡಾಯಿಸ್ತಾ ಇದ್ದ, ಯಾಕೆ ಅಂತ ಕೇಳಿದ್ರೆ ನಮ್ಗೆ ಅವಡೆ ಯಾಕೆ ಬರ್ತಾನೆ? ಏನು ಏನ್ ಹೇಳ್ತಿದ್ದೆ ನೀನು? ನನ್ನ ಮಗನೇ ಒದ್ದು ಬಿಡ್ತೀನಿ ನೋಡು, ಚುಡಾಯಿಸ್ತಾ ಇದ್ದ ನೀನು ನನ್ನ ಮೇಲೆ ಹೇಳ್ತೀಯ? ಯಾಕಪ್ಪ ಹುಡುಗಿನ ಚುಡಾಯಿಸ್ತಿದ್ದೀನಿ ನಿಂತಾನೆ? ಏಯ್ ನೀನ್ ಸುಮ್ನೆ ರಯ್ಯ, ನಾನೇ ಆ ಹುಡುಗಿನ ಕೇಳ್ತೀನಿ ಯಾರು ಚುಡಾಯಿಸಿದ್ದು ಅಂತ. ಯಾರಮ್ಮ ಚುಡಾಯಿಸಿದ್ ನಿಂಗೆ? ಇವ್ರು ನನ್ನ ಚುಡಾಯಿಸಿದ್ದು. ಕೇಳಿದ್ರ? ನಾನು ಹೇಳಿದ್ರೆ ಕೇಳಿಲ್ಲ, ಈ ಕಾಲದಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ. ಏನಮ್ಮ ಏನ್ ಮಾತಾಡ್ತಾ ಇದ್ಯಾ? ನಾನು ನಿನ್ ಚುಡಾಯಿಸಿದ್ನ? ಹೌದು ನೀನೇ ಚುಡಾಯಿಸಿದ್ದು. ಏನಪ್ಪ ನೋಡೋದಕ್ಕೆ ಓದ್ದು ಒಂಥರ ಕಾಡ್ತೀಯ, ಹುಡುಗಿನ ಚುಡಾಯಿಸೋದಕ್ಕೆ ನಾಚಿಕೆ ಆಗ್ಲಿಲ್ಲ ನಿಂಗೆ? ಏನ್ ನೋಡ್ತೀಯ ಆಕ್ರಳೆ ನಾಲ್ಕು? ಸಾರಿ ಸಾರಿ, ಇದು ಬೆಸ್ಟ್ ಟಿವಿ ಬಕ್ರಾ ಪ್ರೋಗ್ರಾಮ್, ಅಲ್ಲಿ ನೋಡಿ ನಮ್ಮವ್ರು ರೆಕಾರ್ಡ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇಟ್ಸ್ ಜಸ್ಟ್ ಅ ಪ್ರೋಗ್ರಾಮ್, ಓಕೆ? ಥ್ಯಾಂಕ್ ಯು, ಬನ್ನಿ ಹೋಗೋಣ. ಏಯ್ ಆ ಖೋಟಾ ನೋಟ್ ಖದೀಮನ್ ಹೇಳ್ಕೊಂಡು ಬರ್ಲ ಇಲ್ಲಿ. ಕಳ್ಳ ನೋಟ್ ಖದೀಮನ್ ಅವನ ಮಗನೇ. ನಮ್ಮ ತಾತ ನಾನೇ, ಆ ಖೋಟಾ ನೋಟ್ಗೂ ನನಗೇನು ಸಂಬಂಧ ಇಲ್ಲ ಸಾ, ನನ್ ಬಿಟ್ಬಿಡಿ ಸಾ. ಏ ಮಗನೇ, ಎಲ್ಲ ಕಳ್ಳನ ಮಕ್ಕಳು ಹಿಂಗ ಹೇಳೋದು ಹೋಗ್ಲಿ, ನಿನಗ್ ಕಳ್ಳ ನೋಟ್ ಕೊಟ್ನಲ್ಲ ಆ ಕಳ್ಳನ ಮಗ, ಅವನ ಹೆಸರು ಹೇಳಲಿ ಮಗನೇ? ಅವನ ಹೆಸರು ಅವನ ಹೆಸರು ಮಗನ, ನನ್ನ ಹೆಸರು ಹೇಳ್ತೀನಲ್ಲಿ ಸರ್. ನೀವು ಈ ಕಸ್ಬಿ ಕಳೆದು ಬಿಟ್ಟಿದ್ರಾ ಕೆಟ್ಟಪ್ಪ? ನನ್ನ ಹೆಸರು ಹೇಳ್ತಿದ್ದೀವಿ, ಕಳ್ಳ ನೋಡ್ ಕೊಟ್ಟಲ್ಲ ಅವನ ಹೆಸರು ಹೇಳು. ನಿಮ್ಮನ್ನ ಯಾಕೆ ಸಾರ್ ಬೆಗ್ಗರ್ ಅಂತ ಹೇಳಿ, ಸ್ಟೇಷನ್ಗೆ ಬಂದಾಗಿನಿಂದ ನೋಡ್ತಾನೆ ಇದ್ದೀನಿ ನಿಮ್ಮ ನೋಡಿದ್ರೆ. ನಮ್ಮ ಅಣ್ಣ ನೆನಪು ಬರುತ್ತೆ ಸರ್, ನಮ್ಮಣ್ಣ ರಾಮಣ್ಣ ಅಂತ ಕಾರ್ಗಿಲ್ ಯುದ್ಧದಲ್ಲಿ ಇದ್ದ ಸರ್, ಈ ದೇಶಕ್ಕೋಸ್ಕರ ತನ್ನ ಪ್ರಾಣನೇ ತೆತ್ತು ಬಿಟ್ಟ ಸರ್. ಇದೇ ಐಟು, ಇದೇ ವೈಟು, ಇದೇ ಪರ್ಸನಾಲಿಟಿ, ಇದೇ ಮೀಸೆ ಸರ್. ನಿಮ್ಮ ನೋಡ್ತಾ ಇದ್ದೆ ಅವ್ನ ನೆನಪು ಸರ್. ಸರ್ ಒಂದೇ ಒಂದ್ಸರಿ ನಿಮ್ಮನ್ನ ಅಣ್ಣ ಅಂತ ಕರೀಲ ಸರ್. ಸರಿಪ್ಪ ಅಣ್ಣ, ತಮ್ಮ ಅಣ್ಣ, ತಮ್ಮ ಅಣ್ಣ, ತಮ್ಮ. ಅಲ್ಲ ಇವನ ಹತ್ತು ಕರೆದು ಸಾಹೇಬ್ರ ಬುಟ್ಟಿಗೆ ಹಾಕೊಂಡ್ ಬಿಟ್ಟ, ಆದ್ರೆ ಈ ನನ್ನ ಮಗನ ಮೇಲೆ ಒಂದ್ ಕಣ್ಣು ಇಡ್ಲೇಬೇಕು. ಏನಯ್ಯ ನೀನು ನೋಡೋದಕ್ ವಿದ್ಯಾವಂತನ ತರ ಕಾಣಿಸ್ತೀಯ,
ಹುಡುಗಿನ ಚುಡಾಸಕ್ ನಾಚಿಕೆ ಆಗ್ಲಿಲ್ವ ನಿನ್ಗೆ? ಏನ್ ನೋಡ್ತೀಯ? ಏನೇ ನೀನು ಅತ್ರಾಲ ಒಂದು ಹುಡುಗಿ ಕೈಯಲ್ಲಿ ಬಕರಾ ಮಾಡಿಸ್ಕೊಂಡಿದ್ಯಲ್ಲ, ಇಲ್ಲಿ ಹುಡುಗಾಟ ಆಡಿ ಎಲ್ರು ಬಕರಾ ಮಾಡ್ತಿದ್ದೆ, ಅದು ಅಲ್ದೆ ಜಿರ್ಲೆ ತೋರಿಸಿ ಇಲ್ಲಿ ತೋರಿಸಿ ಅದಕ್ಕೇನು ಬಕರಾ ಮಾಡ್ತಿದ್ದೆ. ಯಾರೋ ದಾರಿಲಿ ಹೋಗೋ ಹುಡುಗಿ ನೀಟಾಗಿ ಬಂದು ಸೈಲ ಬಕರಾ ಮಾಡೋದ್ಲು. ಈಗ ನೋಡು ಪ್ರಪಂಚಕ್ಕೆಲ್ಲ ತಾನು ಹ್ಯಾಗ ಬಕರಾ ಮಾಡ್ದೆ ಅಂತ ತೋರಿಸ್ತಾ ಇದ್ದಾಳೆ. ಪಾಪ ಕಣೋ, ನಿಮ್ ಕಥೆ ಈ ತರ ಆಗ್ಬಾರ್ದಾಗಿತ್ತು. ಯಾಕೋ ರೇಗಿಸ್ತಾ ಇದ್ದೀರಾ? ಏನೋ ಪಾಪ ಹುಡುಗಿ ಅಂತ ಸುಮ್ನೆ ಆದ. ಅದೇ ಅದರ ಹುಡುಗ ಈ ತರ ಬಂದ್ ಮಾಡಿದ್ರೆ ಸುಮ್ನೆ ಇರ್ತಾ ಇದ್ನ? ಏನ್ ಮಾಡ್ತಿದ್ದ? ಹೊಡಿಯಕ್ ಹೋಗ್ತಿದ್ನ? ಅದೊಂದೇ ತಾನೇ ಇವ್ನ್ ಗೊತ್ತಿರೋದು. ಲೋ ವಿನೋದ್, ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ತಾ ಇದ್ಯಾ? ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ನ ಬೆಳೆಸ್ಕೊಳೋ. ಇದು ಟಿವಿ ಪ್ರೋಗ್ರಾಮ್, ಎಲ್ಲೋ ಆ ಹುಡುಗಿಗೆ ನೀನು ಬಕರಾ ತರ ಕಂಡಿರ್ಬೇಕು, ಅದಕ್ಕೆ ನಿನ್ನ ಅವಳು ಬಕರಾ ಮಾಡಿದಾಳೆ. ನೋಡು ಇಡೀ ಊರ್ಗೂರೇ ಇದನ್ನ ನೋಡಿ ನಗ್ತಾ ಇದೆ. ನೀನ್ಯಾಕ ಒಳ್ಳೆ ಹಿಂಗ್ ತಿಂದ ಮಂಗನ್ ತರ ಇದ್ಯಾ? ನೀನು ನೋಡಿ ನಗ್ಬಿಡು, ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಸಾರ್ಥಕ ಆಗತ್ತೆ. ಲೋ ವಿನೋದ, ನಿನ್ ಬಕ್ರಾ ಅದೇ ಅಂತ ಮನೆಯವರೆಲ್ಲ ಚುಡಾಯಿಸಿದ್ರು, ಅದಕ್ಕೆ ಯಾಕೋ ಬೇಜಾರು ಮಾಡ್ಕೊಂತ್ಯ? ಅವಳು ಮಾಡಿರೋ ಅವಮಾನಕ್ಕೆ ನಾವ್ ತಕ್ಕ ಪ್ರತೀಕಾರ ತೀರಿಸ್ಕೋಬೇಕು ಅಷ್ಟೇ ತಾನೆ? ಹೌದು, ಮೊದ್ಲ ಕೆಲಸ ಮಾಡೋಣ. ನಾವು ಮಾಡೋ ಅವಮಾನ ಅವಳು ಸಾಯ ತನಕ ನೆನ್ಸ್ಕೋಬೇಕು. ಆದ್ರೆ ಅವಳು ಎಲ್ಲಿ ಸಿಗ್ತಾಳೆ, ಅವಳ ಅಡ್ರೆಸ್ ಏನು, ಒಂದು ಗೊತ್ತಿಲ್ವಲ್ಲ? ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯ? ಬೆಸ್ಟ್ ಟಿವಿಗೆ ಒಂದು ಫೋನ್ ಮಾಡಿದ್ರೆ ಸಾಕು, ಅವಳು ಜಾತಕನೇ ಒದ್ರುಬಿಡ್ತಾರೆ. ನನ್ ಮಗಳು ಪೂಜಾ BA ಮಾಡಿದಾಳೆ, ಕಂಪ್ಯೂಟರ್ ಕೋರ್ಸ್ ಕೂಡ ಮಾಡಿದಾಳೆ, ಟಿವಿ ಅವ್ರಿಗೋಸ್ಕರ ಪ್ರೋಗ್ರಾಮ್ ನಡೆಸ್ಕೊಡ್ತಾಳೆ. ಅದೇನು ಟಿವಿ ಪ್ರೋಗ್ರಾಮ್ ಕೊಡ್ತಾಳೆ ಅಂತಂದ್ರಿ, ಆಕ್ಟಿಂಗ್ ಆಕ್ಟಿಂಗ್ ಏನಾರು ಮಾಡ್ತಾಳೇನು? ಅದೇನೇ? ಅದೇ ಬಕರಾ 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 ಪ್ರೋಗ್ರಾಮ್ ಇಂದ ನನ್ನ ಮಗಳು ಎಲ್ಲರನ್ನು ಮೂರ್ಖರನ್ನಾಗಿ ಮಾಡ್ಬಿಟ್ಟಿದ್ದಾಳೆ. ಬಕರಾ ಅಂದ್ರೆ ಏನಪ್ಪ? ಸುಮ್ನಿರು, ಹುಡುಗನಿಗೇನು ಗೊತ್ತೇ ಇಲ್ಲ ಅನ್ಕೊಂಡ್ಬಿಟ್ಟಾರು. ಮೊದಲು ಹುಡುಗಿ ಒಪ್ತಾ ಅದನ್ನ ಹೇಳು. ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಏನ್ರಿ ಪಾರ್ಕು ಪಪ್ಪು ಪ್ರೀತಿ ಪ್ರೇಮ ನಮ್ಮ ಅಣ್ಣನ ಜೊತೆಗೆ, ಈಗ ಮದ್ವೆ ಇವನ್ ಜೊತೆಗ? ಹುಡುಗರಂದ್ರೆ ಬೇಕಾದಾಗ ಉಪಯೋಗಿಸ್ಕೊಂಡು ಬೇಡದ ಇದ್ದಾಗ ಬಿಸಾಕ್ ಬಿಡ್ತೀರಾ. ಲವ್, ನಾನು ನಿನ್ಗೆ ಅವತ್ತೇ ಬಡ್ಕೊಂಡೆ ಇವಳು ಸವಾಸ ಬೇಡ ಅಂತ. ಮೊದ್ಲೇ ಟಿವಿ ಚಾನಲ್ ಕೆಲಸ ಮಾಡೋಳು, ಚಾನಲ್ ಬದಲಾಯಿಸ್ದಂಗ ಹುಡುಗರನ್ನ ಬದಲಾಯಿಸ್ತಾಳ. ಲವ್ ಸುಮ್ನೆ ರೋ, ಪ್ಲೀಸ್ ಕಣೋ. ಯಾಕ್ರಿ ಸುಮ್ನೆ ಇರ್ಬೇಕು? ಹೌದ್ರಿ, ಯಾಕ್ರಿ ಸುಮ್ನೆ ಇರ್ಬೇಕು? ಯಾರೋ ಗೊತ್ತು ಗುರಿ ಇಲ್ದಿದ್ದಾರವಲ್ಲ, ಮನೆ ಒಳಗೆ ಬಂದ್ಬಿಟ್ಟು ಗಲಾಟೆ ಮಾಡ್ಬಿಟ್ರೆ ಸುಮ್ನೆ ಇರ್ಬಿಡ್ತಾರ? ರೀ ಸ್ವಾಮಿ, ಏನಿದೆಲ್ಲ, ಯಾರಿವರು ನೋಡ್ರಿ. ಡ್ಯಾಡಿ ಸ್ವಲ್ಪ ಸುಮ್ನಿರಿ, ನಾನ್ ಹೇಳ್ತೀನಿ. ಓ, ನೀವ್ ಇಲ್ಲಿಗೆ ಬರ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಒಳ್ಳೆ ಟೈಮ್ಗೆ ಬಂದ್ರಿ. ನಾನ್ ನಿಮ್ಮನ್ನ ಫಸ್ಟ್ ಟೈಮ್ ಬಸ್ ಸ್ಟಾಪ್ ನಲ್ಲಿ ಮೀಟ್ ಮಾಡಿದ್ದು, ಪಾರ್ಕ್ ನಲ್ಲಿ ಸುತ್ತಾಡಿದ್ದು, ಗೆಸ್ಟ್ ಹೌಸ್ ನಲ್ಲಿ ನೈಟ್ ಕಳೆದಿದ್ದು, ಇದು ಯಾವುದನ್ನು ಮರ್ತಿಲ್ಲ. ಈ ವಿಷಯನೆಲ್ಲ ನಮ್ ತಂದೆ ತಾಯಿ ಹತ್ರ ಹೇಗ್ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ನೀವೇ ಬಂದ್ ಹೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈಗಾಗ್ಲೇ ನನ್ನ ಹೊಟ್ಟೆನಲ್ಲಿ ನಿಮ್ ಮಗು ಬೆಳೀತಾ ಇದೆ. ನಾಳೆ 4 ಜನಕ್ಕೆ ಗೊತ್ತಾಗೋ ಮೊದ್ಲು ನಾವು ಮದ್ವೆ ಮಾಡ್ಕೊಳ್ಳೋಣ. ಗೋವಿಂದ ಏನಮ್ಮ, ಯಾರಿವ್ರು, ಏನಿದೆಲ್ಲ? ಏನು ಗೊತ್ತಿಲ್ದೆ ಮುದ್ದಾಗ ಮಗಳ ಏನ್ ಕೇಳ್ತಿರೋ, ಏನಮ್ಮ ಇದೆಲ್ಲ, ಯಾರಿವ್ರು ಅನ್ಕೊಂಡು ಹೇಳಿದ್ರೆ ಎಷ್ಟು ವಿಷಯ ಏನು ತಂದ್ಕೊಂಡು? ಇವಳೊಬ್ಬಳು ಟಿವಿ ಪ್ರೋಗ್ರಾಮ್ ಮಾಡಿ ಇಡೀ ಊರನ್ನೆಲ್ಲ ಬಕರಾ ಮಾಡ್ತಾಳೆ ಅನ್ಕೊಂಡಿದ್ದೆ. ಹ್ಮ್, ಈಗ ಗೊತ್ತಾಗೋತ್ತಲ್ಲ, ಇಡೀ ಫ್ಯಾಮಿಲಿ ಫ್ಯಾಮಿಲಿನೇ ಬಕರಾ ಫ್ಯಾಮಿಲಿ ಅಂತ. ರೇ ಸ್ವಾಮಿ, ನಿಮಗೂ ನಿಮ್ ಬಕರಾ ಫ್ಯಾಮಿಲಿಗೂ ಒಂದ್ ದೊಡ್ಡ ನಮಸ್ಕಾರ. ಹೇಳ ಬೇಕೆ ಅಪ್ಪ, ಈಗ್ಲಾದ್ರೂ ಹೇಳಪ್ಪ, ಬಕರಾ ಅಂದ್ರೆ ಏನು ಅಂತ? ಇಷ್ಟೊತ್ತು ನಾವ್ ಆದ್ವಲ್ಲ, ಅದೇನೆ ಬಕರಾ ಅಂದ್ರೆ. ನಡಿಯೇ, ನೀನು ಸರಿ ಆಗಿದೀಯ. ಸ್ವಾಮಿ ಸ್ವಾಮಿ, ಒಂದ್ ನಿಮಿಷ ಸ್ವಾಮಿ. ಕಷ್ಟಪಟ್ಟು ಕಾಸ್ ಮಾಡೋ ಅಂದ್ರೆ ಕಳ್ಳ ನೋಟ್ ಪ್ರಿಂಟ್ ಮಾಡಿ ನನ್ನನ್ನೇ ಸಿಕ್ಸ್ತಾ ಇದ್ಯಾ? ನಿನ್ನ ಏನ್ ಮಾಡ್ತೀನಿ ಗೊತ್ತಾ? ಅವಾಗ ಎಲ್ಲಿ ಯಾರು ಬಾನ್ಬಿಡ, ಸಿಗರೇಟು, 100 ರೂಪಾಯಿ ನೋಟು,
ಅಯ್ಯೋ ಅಯ್ಯಯ್ಯೋ ಆ 100 ರೂಪಾಯಿ ಕಳ್ಳನೋಟ, ನಮ್ ತಾಯಣೆ ಗೊತ್ತಿಲ್ಲ ಅಣ್ಣ, ನಮ್ ತಾಯಣೆ ಗೊತ್ತಿಲ್ಲ. ಯಾವನೇ ಅಮರ್ಸ್ಬಿಟ್ಟ ಅಣ್ಣ, ಮೋಸ ಮಾಡ್ಬಿಟ್ಟ. ನನ್ನ ಮಗ ಸಿಕ್ಕಿದ್ರೆ ಏಯ್ ಬಿಡ ನನ್ನ ಮಗನೇ. ಏಯ್ ಏಯ್ ಯಾಕೋ ಈ ಕಳ್ಳಬಾಳು, ನಮ್ ತಾಯಣ್ಣ ನಂದಲ್ಲ ಅಣ್ಣ. ನಿಂದಲ್ವಂತೆ ನಿಂದಲ್ವಂತೆ, ನೋ ನೋ, ಇನ್ಮೇಲಾದ್ರೂ ಚೆನ್ನಾಗಿ ದುಡಿದು ನನ್ನ ತರ ಮರ್ಯಾದಾಗ ಬಾಳದ್ ಕಲ್ತ್ಕೋ, ಗೊತ್ತಾಯ್ತಾ ಅಣ್ಣ? ಆಯ್ತಣ್ಣ, ಇನ್ ಮುಂದೆ ಇಂಥ ಬಿಸ್ನೆಸ್ ಮಾಡೋದಿಲ್ಲ ಅಣ್ಣ. ನಮ್ ತಾಣೆ ಬಿಸ್ನೆಸ್ ನಾನು ಮಾಡಿಲ್ಲ ಅಣ್ಣ. ಅಣ್ಣ ನಂಬ ಅಣ್ಣ. ಮಾಡಿಲ್ವಾ? ಆಳ್ ಬಿದ್ದೋಗ್ಲೇ, ಈಗ ಹೋಗು ಅಣ್ಣ. ನಾನು ಇನ್ ಬರ್ಲಾ ಅಣ್ಣ. ಆಯ್ತಾಯ್ತು ಅಣ್ಣ. ಅಣ್ಣ ಟಾಟಾ ಅಣ್ಣ, ಬಾಯ್ ಬಾಯ್ ಅಣ್ಣ, ಶೀಶಿ ಅಣ್ಣ. ಅಣ್ಣ ಮತ್ತೆ ಮೀಟ್ ಮಾಡೋಣ ಅಣ್ಣ. ಅಯ್ಯೋ ಹೋಗ, ಅಯ್ಯೋ ಹೋಯ್ತಾ ಇದ್ದೀನಿ ಅಣ್ಣ. Stop the van. Stop it. ಕಾಪಿ ಪೋಡಕ ಹಾಕಿಲ್ಲ, ಯಾರಿ ನೀವು? ಏಯ್ ಮಾತಾಡ್ದೆ ಮೊದ್ಲು ಕೆಳಗಿಳಿಯೋ. ಇಳಿಯಲೇ ಏನ್ರಿ ಮತ್ತೆ ಯಾಕೆ ನಿಲ್ಸಿದ್ರೆ? ನೀವೇನ್ ಪೊಲೀಸ್ನವ್ರ? ಪೊಲೀಸ್ನವ್ರೆ. ನಮಸ್ಕಾರ ಸರ್, ಬನ್ನಿ ಸರ್, ಡ್ರಾಪ್ ಕೊಡ್ತೀನಿ. ನಾವು ನಿಮ್ ವ್ಯಾನ್ ಚೆಕ್ ಮಾಡ್ಬೇಕು. ಯಾಕೆ ಸರ್? ಯಾಕ? ಅಂತಾರಾಷ್ಟ್ರೀಯ ಭಯೋತ್ಪಾದಕರು ನಮ್ಮ ವಿಧಾನಸೌಧಕ್ಕೆ ಬಾಂಬ್ ಇಡ್ತಾರೆ ಅಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮೆಸೇಜ್ ಬಂದಿದೆ. ಅದಕ್ಕೆ ಹೋಗೋ ಬರೋ ಗಾಡಿಗಳನ್ನ ಚೆಕ್ ಮಾಡ್ತಿದ್ವಿ. ಚೆಕ್ ಮಾಡ್ಲಾ ಸರ್? ಹೋಗಲ್ಲ, ಮಾಡು. ಏನಂದೆ? ಏನಿಲ್ಲ ಸರ್, ನೆನ್ನೆ ದೇವಸ್ಥಾನಕ್ಕೆ ಹೋಗಿದೆ, ಚೆನ್ನಾಗಿ ಮಂಗಳಾರತಿ ಆಯ್ತು. ಸರ್ ಬ್ರೀಫ್ ಕೇಸ್. ಇದರಲ್ಲಿ ಏನಿದೆ ಸರ್? ಒಂದಷ್ಟು ಫೈಲು, ಚೆಕ್ ಬುಕ್, ಕ್ಯಾಲ್ಕುಲೇಟರ್ ಬೇಕಾದ್ರೆ ನೋಡ್ಬೋದು ಸರ್. ಓಪನ್ ಮಾಡು. ಸರ್ ಬಾಂಬ್ ಸರ್, ಬಾಂಬು. ಬಾಂಬು. ಮಚ್ಚೆ, ಅಲ್ಲಿ ನೋಡಿ ಯಾವ್ದೋ ಫಿಗರ್ ನಿಂತೈತೆ, ಟ್ರೈ ಮಾಡೋಣ. ಟ್ರೈ ಮಾಡು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಈ ರಾಖಿ ಕಟ್ತೀರಾ? ನಾಯಕ್ರಿ ರಾಖಿ ಕಟ್ಲಿ? ಇರ್ಲಿ ಕಟ್ಟಿ ಮೇಡಮ್. ನಾಯಕ್ರಿ ರಾಖಿ ಕಟ್ಲಿ? ನಾನೇ ನಿನ್ ತಂಗಿನ. ಬನ್ನಿ ಮೇಡಮ್, ತಂಗಿ ಆಗೋದ್ ಬೇಡ ಅಂದ್ರೆ ಲವರ್ ಆದ್ರೂ ಆಗೋಣ, ಅದಕ್ಕೇನು ಪ್ರಾಬ್ಲಮ್? ಛಿ ಇಡಿಯಟ್. ಮೇಡಮ್ ಕಟ್ಟಿ ಮೇಡಮ್. ಈಗ್ಲಾರು ನನ್ನ ಸುಮ್ನೆ ಬಿಟ್ಬಿಡಿ. ಅದ್ ಹೇಗ್ ಆಗತ್ತೆ ಮೇಡಮ್? ಬಾವನ್ ಕರೆಯೋದ್ ಬೇಡವಾ? ವಾಟ್ ಬಾವಾ? ಬಾಯಿಲೆ. ಏನ್ ಬಾಬಾ ಇದ ನೋಡು, ನನ್ನ ತಂಗಿನ ಕೊಡ್ತಾ ಇದೀನಿ, ತಗೊಂಡೋಗ್ ಸಾಕ. ಬಿಡ್ರಿ, ನೀವ್ ಯಾರಂತ ನನಗ್ ಗೊತ್ತು. ಈ ಸತಿ ಅಂತ ನನ್ ಬಕ್ರಾಗ ಚಾನ್ಸ್. ಯಾಕೆ ಅವನಿಂದ ನಿಂತ್ಕೊಂಡಿದ್ಯಾ? ಏನ್ ಬ್ರದರ್, ಅವಳನ್ನ ಕರ್ಕೊಂಡು ಹೋದ್ರೆ ನಿಂಗೇನಾರು ಪ್ರಾಬ್ಲಮ್? ನೀವ್ ಕರ್ಕೊಂಡು ಹೋಗಿ, ನನಗ್ ಗೊತ್ತು ನೀವ್ ಯಾರು ಅಂತ. ನೋಡ್ದಲ್ಲ ಕೆಂಚ, ನಾವ್ ಯಾರು ಅಂತ ಇಡೀ ಊರಿಗೆ ಗೊತ್ತು. ಅಯ್ಯೋ ಅದಕ್ಕೆ ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು, ಆ ಗಂಡ್ ನನಗೆ ಇಷ್ಟನೇ ಆಗ್ಲಿಲ್ಲ.
ನೀವ್ ಬಂದ್ ತಪ್ಪಿಸಿದ್ದು ನನಗ್ ಒಳ್ಳೇದಾಯ್ತು. ಹೌದು, ಹುಡುಗ ಯಾಕೆ ಇಷ್ಟ ಆಗಿಲ್ಲ ನಿನಗೆ? ನನಗ್ ಸೂಟ್ ಆಗಿರ್ಲಿಲ್ಲ. ನನಗ್ ಹಿಡ್ಸೋ ಗಂಡು ಗಂಡು ಯಾಗಿರ್ಬೇಕು ಹೇಳು. ನಿಮ್ ತರ ನೈದಿಲೆ ಪ್ರೇಮದ ಹಂಸವೇ ನಿನ್ನ ಮನಸ್ಸು ಕೊಡು ಚೆಲುವೆ ಕೊಡು ಪ್ರೀತಿಯ ರಾಜನಿಗೆ ನಿನಗಾಗಿ ಈ ಜೀವವು ನಿನಗಾಗಿ ಈ ಜನ್ಮವು ನನ್ನ ಉಸಿರಲ್ಲಿ ಉಸಿರಾಗುವ ಹಂಸವೇ ನಿನ್ನ ಮನಸ್ಸು ಕೊಡು ಚೆಲುವೆ ಕೊಡು ಪ್ರೀತಿಯ ರಾಜನಿಗೆ ನಿನಗಾಗಿ ಈ ಜೀವವು ನಿನಗಾಗಿ ಈ ಜನ್ಮವು ನನ್ನ ಉಸಿರಲ್ಲಿ ಉಸಿರಾಗುವ ಸಿ
ಅಮ್ಮ, ಅಕ್ಕ, ಅಪ್ಪ, ತಂಗಿ, ಮಾವ, ಅಯ್ಯೋ ಅತ್ತ, ಅಯ್ಯೋ ಬೆಕ್ಕರು, ಅಯ್ಯಯ್ಯ ಅಪ್ಪ, ಅಯ್ಯೋ ನನ್ನ ಮೂಳೆ, ಅಯ್ಯೋ ನನ್ನ ಕಿತ್ತಿ, ಅಯ್ಯೋ ನನ್ನ ಹಲ್ಲು, ಅಯ್ಯೋ ನನ್ನ ಕಣ್ಣು, ಅಯ್ಯೋ ನನ್ನ ಕಿವಿ, ಅಯ್ಯೋ ಹೋಯ್ತಲ್ಲ ಉಪಾದಿಸಪ್ಪ, ನಾವು ಹೊಡಿಬೇಡ್ವ, ಅಯ್ಯಯ್ಯ ಅಯ್ಯ ಅಯ್ಯ ನಮ್ಮ ಅಪ್ಪ ನನ್ನ ಅಪ್ಪನೇ ಮಗನ, ಅಯ್ಯ ಹೊಡಿಬೇಡೆ ಸಾರ್, ಈ ಪೊಲೀಸ್ ಸ್ಟೇಷನ್ ನಾಣೆಗೂ ನನಗೂ ಅಪ್ಪ ಅಮ್ಮಗೂ ಏನೂ ಸಂಬಂಧ ಇಲ್ಲ ಸಾರ್. ಆ ಬೆಕ್ಕರ್ ನನ್ನ ಮಗ ಶೂಟ್ ಕೇಸ್ ಚೇಂಜ್ ಮಾಡ್ದ, ಅವಂದೇ ಇರ್ಬೇಕು ಸರ್ ಬಾಂಬು. ಏ ಬಾಂಬು, ಎಷ್ಟ್ ಹೊಡೆದ್ರು ಬಾಯ್ ಬಿಡುದಿಲ್ಲಲ್ಲ ನೀನ್, ಇರ ನಿನಗ ಅವನ ಸರಿ. ಆಫ್ರಿಕಾ ರಾಜ್ಯೋತ್ಸವ ಮಾಡ್ತಾ ಇದೀವಿ, ಒಂದ್ 200 ರೂಪಾಯಿ ಬರೀಲ್ಲ. ಏ 200 ರೂಪಾಯಿ ಎಲ್ಲ ಬರಿಬೇಡ್ರಿ, 20 ರೂಪಾಯಿ ಕೊಡ್ತೀನಿ. ತಗೊಂಡೋಗಿ ಸುಮ್ಮನೆ ತಗೊಂಡ್ರಿ, 20 ರೂಪಾಯಿ ತಗೊಂಡು 20 ರೂಪಾಯಿ ಕೊಡ್ತಾರೆ, ತಗೊಂಡೋಗ್ರಿ. ಮಜ್ಜ ರಾಜ್ಯೋತ್ಸವ ಮಾಡ್ತಾರಂತೆ ಕಣ್ಣ, ರಾಜ್ಯೋತ್ಸವ. ಮಗನೇ ಎಷ್ಟು ಜೋರ್ ಕಾಲ್ ಮಾಡಿದ್ಯಾ? ಅಣ್ಣ ಬೇಡಣ್ಣ ಅಣ್ಣ, ಇದು ಇದು ಪಿಪ್ಮಿ ಕಲೆಕ್ಷನ್, ದಾರೆ ಬಿಡ್ರಪ್ಪ. ಚಿಕ್ಕವರು ಇದೆಲ್ಲ ಗೊತ್ತಾಗಲ್ಲ, ಚಿಕ್ಕ ಮುಟ್ಟಿನಪ್ಪ, ಇದನ್ ಮಾತ್ರ ಕೇಳ್ಬಿಡ್ರಪ್ಪ. ಈ ರೀತಿ ದಬ್ಬಾಳಿಕೆ ಮಾಡ್ತಾ ಚಂದ ವಸೂಲಿ ಮಾಡಿಕೊಂಡು ರಾಜ್ಯೋತ್ಸವ ಆಚರಿಸ್ಬೇಕು ಅಂತ ಯಾವ ಕನ್ನಡಿಗನೂ ಹೇಳಿಲ್ಲ. ನಿಜವಾದ ಕನ್ನಡ ರಾಜ್ಯೋತ್ಸವ ಅಂದ್ರೆ ಏನ್ ಗೊತ್ತಾ ನಿಮಗೆ? ಕೇವಲ ಸ್ಟೇಜ್ ಹಾಕ್ಸಿ ಮನೋರಂಜನೆ ಕಾರ್ಯಕ್ರಮ ಮಾಡಿ ಯಾರೋ ಬಂದು ಕನ್ನಡದ ಬಗ್ಗೆ ಭಾಷಣ ಮಾಡಿ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಲ್ಲ. ನಿಜವಾದ ಕನ್ನಡ ರಾಜ್ಯೋತ್ಸವ ಅಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರೋ ಬೇರೆ ಭಾಷಾ ಜನಕ್ಕೆ ನಮ್ಮ ಕನ್ನಡನ ಕಲಿಸಿ, ಕನ್ನಡದ ಮೇಲೆ ಅಭಿಮಾನ ಬೆಳೆಸಿ, ಸರ್ಕಾರದ ಕಚೇರಿಗಳಲ್ಲಿ ಕನ್ನಡವನ್ನೇ ಬಳಸ್ಬೇಕು ಅಂತ ಹೋರಾಟ ಮಾಡಿ, ಇಂಗ್ಲಿಷ್ನಲ್ಲಿ ರಾರಾಜಿಸುತ್ತಿರುವ ನಾಮ ಫಲಕಗಳನ್ನು ಕಿತ್ತು ಬಿಸಾಕಿ ಅಲ್ಲಿ ಕನ್ನಡದ ಸ್ವರ್ಣಾಕ್ಷರಗಳನ್ನು ಬರೆಸಿ, ಅದು ನಿಜವಾದ ಕನ್ನಡ ರಾಜ್ಯೋತ್ಸವ. ಅಂದರೆ ನಮ್ಮ ನೆಲ ಜಲದ ವಿಷಯ ಬಂದಾಗ ಎಲ್ಲ ವೈಯಕ್ತಿಕ ದ್ವೇಷವನ್ನು ಮರೆತು ಹೋರಾಟ ಮಾಡ್ತಾನೆ ನೋಡು, ಅವನೇ ನಿಜವಾದ ಕನ್ನಡಿಗ. ಗುರು, ಇಷ್ಟೊತ್ತು ಕನ್ನಡದ ಬಗ್ಗೆ ಮಾತಾಡಿದ್ದಕ್ಕೆ ನಮ್ದು ಒಂದು ಸಲ್ಯೂಟ್, ಆದ್ರೆ ನಮ್ ದಾರಿಗೆ ನೀ ಅಡ್ಡ ಬರಬೇಡ, ನಿನ್ ದಾರಿಗೆ ನಾವು ಅಡ್ಡ ಬರೋದಿಲ್ಲ. ಹೋಗಮ್ಮ ರಾಜ, ಹೋಗಮ್ಮ ಗುರು. ಏ ಹೋಗಲೇ ಹೋಗ. Yeah.
ಕೋಟೆ ಬಾಗಿಲು ಹಾಕಿದ್ರಂತೆ ಎಲ್ಲ ಮುಗಿದ ಮೇಲೆ ಈಗ ಬಂದಿರಲ್ರಿ. ರೀ ಇನ್ಸ್ಪೆಕ್ಟ್ರೆ, ಇಲ್ಲಿ ಏನ್ ನಡೀತು ಅಂತ ಗೊತ್ತೇನ್ರಿ? ಏನೇ ತೀರ್ಮಾನ ಆದ್ರೂ ಇಲ್ಲೇ ಆಗ್ಬೇಕು. ನಿಮ್ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ ಸರ್. ಸರ್ ಜನಗಳೆಲ್ಲ ಒಂದಾಗ್ಬಿಟ್ಟಿದ್ದಾರೆ ಸರ್, ಈಗ ಬಿಟ್ಬಿಡಿ ಸರ್. ಟೈಮ್ ಬಂದಾಗ ನೋಡಿ ಸರಿಯಾಗಿ ಬಿಟ್ಬಿಡ್ಬೇಡ ಸರ್. ಹಿಡಿತೀನಿ ನಿನ್ನ ಎಲ್ಲಿ ಹಿಡಿಬೇಕೋ ಅಲ್ಲಿ ಹಿಡಿತೀನಿ. ನನ್ನ ಫೋಟೋ ಏನ್ ಬರ್ತವ್ರೆ? ಅಂತಾರಾಷ್ಟ್ರೀಯ ಉಗ್ರಗಾಮಿ ಮುತ್ತುರಾಜನ್ ಇಟ್ಕೊಟ್ಟವ್ರಿಗೆ 10 ಲಕ್ಷ. ಏನಪ್ಪ ಮಾಡುದು? ಯಾವನು ನೋಡ್ತಲ್ವಲ್ಲ, ಏನಾದ್ರೂ ಮಾಡಿ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ವೀರಪ್ಪನ ಜೊತೆ ಸೇರ್ಕೊಂಡ್ಬಿಟ್ರೆ ಅವಾಗ ಸೇಫ್ಟಿ. ಇನ್ನು ನನ್ನ ಫೋಟೋ ವಿನೋದ್, ಊಟ ತುಂಬಾ ಚೆನ್ನಾಗಿತ್ತಪ್ಪ. ನನ್ಗಂತೂ ಆ ಮಜ್ಜಿಗೆ ಹುಳಿ ತುಂಬಾ ಇಷ್ಟ ಆಯ್ತು. ಎಷ್ಟೊಂದು ಐಟಮ್ಸ್ ಎಷ್ಟು ಚೆನ್ನಾಗಿತ್ತು. ಟೊಮೆಟೊ ಸೂಪ್ ಎಕ್ಸಲೆಂಟು, ಜಾಮೂನು ಬಲು ಟೇಸ್ಟು. ನೋಡಪ್ಪ, ಪಾರ್ಟಿ ಕೊಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಊಟ ಹೇಗಿತ್ತು ವಿನೋದ್? ವಾ ಬಂಬಾಡ್, ಸೂಪರ್. ನೋಡು, ನಿಮ್ಮ ಅತ್ತಿಗೆ ಮಾಡಿದ ಅಡಿಗೆ ತಿಂದು ತಿಂದು ನಾಲ್ಗೆಲ್ಲ ಬರಗಟ್ಟು ಹೋಗಿತ್ತು. ಇವತ್ತು ಸ್ವಲ್ಪ ಜೀವ ಬಂತು. ನೋಡಪ್ಪ, 15 ದಿವಸಕ್ಕೊಂದ್ಸಲ ಈ ತರ ಪಾರ್ಟಿ ಕೊಡ್ಸಲ್ಲ. ಆಯ್ತು ಅಂಕಲ್. ಹೌದಾ, ನಾನ್ ಮಾಡ್ತಾ ಇದ್ದಿದ್ದ ಅಡಿಗೆ ನಿಮ್ಗೆ ಮರಗಟ್ಟಿದ್ಯಾ? ಇಷ್ಟು ದಿನ ಅಡಿಗೆ ಮಾಡ್ತಾ ಇದ್ದಿದ್ದನ್ನ ಅಣ್ಣ ತಮ್ಮದೇರಿ ಇಬ್ರು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಬಕಾಸುರ ತರ ತಿಂತಿದ್ರಿ. ಇವತ್ತು ಅಡಿಗೆ ಚೆನ್ನಾಗಿಲ್ವಾ? ಸರಿ ಬಿಡಿ, ನಾ ನಾಳೆಯಿಂದ ಅಡಿಗೆ ಮಾಡಲ್ಲ. ಇಬ್ರಿಗೂ ಹೋಟ್ಲು ಊಟನೆ ಗಟ್ಟಿ. ಏನೋ ತಮಾಷೆ ಮಾಡಿದ್ರೆ ಅಷ್ಟೊಂದು ಸೀರಿಯಸ್ ತಗೊಂಬಿಡೋದಾ? ನೋಡು, ನಿನ್ನ ಅಡಿಗೆ ಅಂದ್ರೆ ನಳಪಾಕ ಇದ್ದಂಗಿರುತ್ತೆ. ಏನೇನು ರಾತ್ರಿ ಇಷ್ಟೊತ್ತಿನಲ್ಲಿ ಅದು ಒಂಟೆಂಗ್ ಜೊತೆಲಿ ಸರ್ಸಾನ? ನೀನೇನ್ ಮಾಡ್ರನ್ ಪಾಂಚಾಲಿನ? ಸ್ಟಾಪ್ ಇಟ್, ತಡೀರಿ. ರೀ ಮಿಸ್ಟರ್, ಸ್ವಲ್ಪ ಡೀಸೆಂಟ್ ಆಗಿ ಮಾತಾಡ್ರಿ. ಇವಳು ಬೇರೆ ಯಾರು ಅಲ್ಲ, ನನ್ನ ಹೆಂಡತಿ. ಈ ತರ ನನ್ನ ಹೆಂಡತಿ ಹೆಂಡತಿ ಅಂತ ಹೇಳ್ಕೊಂಡ್ ತಿರ್ಗೋ ಕೇಸ್ನ ನನ್ನ ಸರ್ವಿಸ್ ಅಲ್ಲಿ ಬಹಳ ನೋಡಿದೀನಿ.
ಅತ್ತೆ ಜಿ ನಮ್ ಸಾಹೇಬ್ರ ಕಣ್ರಿ ಏನಾಯ್ ಸರ್ ನಿಮ್ಗೆ ಎತ್ಕೊಳ್ರಿ ಎತ್ಕೊಳ್ರಿ ಅಯ್ಯೋ ನಿನಗೇನ್ ತಲೆಗಿಲೆ ಕೆಟ್ಟಿದ್ಯೇನೋ ಅವನು ಮೊದಲೇ ಪೊಲೀಸ್ ಇನ್ಸ್ಪೆಕ್ಟರ್ ಸಾಲದಕ್ಕೆ ಹೋಮ್ ಮಿನಿಸ್ಟರ್ ಬಾವಮೈದ ಬೇರೆ ನಾಯಿ ಹೊಡೆದಂಗೆ ಹೊಡೆದಿದ್ಯಲ್ಲ ಅವನೇನು ಸುಮ್ಮನೆ ಬಿಡ್ತಾನೆ ನಿನ್ನ ಏನು ಮಾಡ್ತಾನೆ ಅರೆಸ್ಟ್ ಮಾಡ್ತಾನೆ ಅಷ್ಟೇ ತಾನೆ ಮಾಡ್ಕೊಳ್ಳಿ ಬಿಡು ದೇವತೆ ಅಂತ ಅತ್ತಿಗೆನ ಅಷ್ಟು ಹೀನಾಯವಾಗಿ ನಡ್ಸ್ಕೊಳೋದನ್ನ ನೋಡಿ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂತ ಒಂದು ಮರ್ಯಾದೆ ಇದೆ ಗೌರವ ಇದೆ ಇನ್ಸ್ಪೆಕ್ಟರ್ ಆದವನು ಪಬ್ಲಿಕ್ ಜೊತೆ ಯಾಕೆ ನೋಡ್ಕೋಬೇಕು ಅಂತ ತಿಳ್ಕೊಬೇಕು ಅದನ್ನ ಬಿಟ್ಟು ಬೇಕಾಬಿಟ್ಟು ನಡ್ಕೊಳಕ್ಕೆ ಪಬ್ಲಿಕ್ ಏನವ್ರ ಮನೆ ಆಳ್ಗಳಲ್ಲ ಸಾಕು ಸುಮ್ಮನೆ ಅವಿವೇಕಿ ನೀನ್ ಇನ್ಸ್ಪೆಕ್ಟರ್ ಆಗ್ತೀಯಲ್ಲ ಅವಾಗ ಹಾಗೆ ಮಾಡು ನೋಡು ವಿನೋದ್ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವ್ರು ನಾವು ನಾವ್ ಹೇಗಿರ್ಬೇಕೋ ಹಾಗೆ ಇರ್ಬೇಕು ಅಲ್ಲ ಕಣೋ ಅವಳಗ್ ತಾಳಿ ಕಟ್ಟಿದ ಗಂಡ ನಾನೇ ಸುಮ್ಮನೆ ಇರ್ಬೇಕಾದ್ರೆ ನಿನಗೇನೋ ಬಂತು ದೊಡ್ಡ ರೋಗ ರೀ ನನಗೋಸ್ಕರ ನೀವಿಬ್ರು ಯಾಕೆ ಜಗಳ ಆಡ್ತೀರಾ ಸುಮ್ನಿರಿ ಅಂದ್ರೆ ಆಗಿದ್ದಾಗೋಯ್ತು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಯೋಚನೆ ಮಾಡೋದೇನ್ ಬಂತು ಮಣ್ಣು ಇವನೇನಾದ್ರೂ ಅವನ ಕೈ ಸಿಕ್ಕಿದ್ರೆ ಹೊಡೆ ಸಾಯಿಸ್ತಾನಷ್ಟೇ ನೋಡು ವಿನೋದ್ ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ಕೂಡುದು ಸುಮ್ಮನೆ ತಿನ್ಕೊಂಡು ತೆಪ್ಪಗೆ ಬಿದ್ದಿರ್ಬೇಕಷ್ಟೇ ಅಯ್ಯೋ ನನ್ನೇನು ಪುಕ್ಲ ಅಂತ ತಿಳ್ಕೊಂಡ್ಬಿಟ್ರ ನೀವು ಅವನ್ಗೆ ಎದುರ್ಕೊಂಡು ನಾನು ಮನೇಲಿ ಬಿದ್ದಿರ್ಬೇಕಾ ಸಾಕು ಸುಮ್ಮನೆ ಎಲ್ಲ ನಿನ್ನೇ ಆಗಿದ್ದು ನೀನು ಕೊಟ್ಟಿದ್ ಸದ್ರ ಅವನು ಹೀಗೆ ಮಾಡ್ತಾ ಇದ್ದಾನೆ ನೋಡು ವಿನೋದ್ ನನಗೆ ನೀನು ಬಿಟ್ರೆ ಯಾರೋ ಇದ್ದಾರೆ ಅವನೇನಾದ್ರೂ ನಿನಗೆ ಹೆಚ್ಚು ಕಡಿಮೆ ಮಾಡಿದ್ರೆ ನನ್ನಿಂದ ಬದುಕಕ್ಕೆ ಸಾಧ್ಯನೇನೋ ಬೇಡ ನನ್ನ ಹೊಟ್ಟೆ ಉರಿಸ್ಬೇಡ ಕಣೋ ನನ್ನ ಮಾತು ಕೇಳು ಅವನು ಈ ವಿಷಯನ ಮರೆಯೋ ತನಕ ಅವನ ಕಣ್ಣಿಗೆ ಬೀಳ್ಬೇಡ ಕಣೋ ನೀನು ಹೌದಪ್ಪ ನಿಮ್ಮ ಅಣ್ಣ ಹೇಳೋದು ಸರಿನೇ ನೋಡು ಅವ್ರು ಹೇಳೋದು ನಿನ್ನೊಳ್ಳೆದಿಕ್ಕೇನೆ ಇನ್ ಸ್ವಲ್ಪ ದಿನ ಯಾರ ಕಣ್ಗೂ ಬೀಳ್ಬೇಡ ಎಲ್ಲ ಸರಿ ಹೋಗುತ್ತೆ ಕಣೋ ಎಲ್ಲ ಸರಿ ಹೋಗುತ್ತೆ ನಿಮ್ಮ ಅಣ್ಣನ ಮಾತು ಕೇಳಪ್ಪ ಕೇಳೋ ಏನತ್ಕೆ ನೀವು ರೇ ನೀವೇನ್ ಮಾಡ್ತೀರೋ ಅದ್ ನನಗೆ ಬೇಕಾಗಿಲ್ಲ ನನ್ಗೆ ಅವ್ನ ಫಿಗರ್ ಬರಬೇಕು ಕಮ್ ಆನ್ ಜಾಯಿಂಟ್ ಓಕೆ ಸರ್ ನಾನು ಪ್ರಯತ್ನ ಪಡ್ತೀನಿ ಅವನು ಹೇಗಿದ್ದಾನೆ ಅಂತ ಸ್ವಲ್ಪ ಹೇಳ್ತೀರಾ ಅವನ ಕಣ್ಣಲ್ಲಿ ದ್ವೇಷ ತುಂಬಿತ್ತು ಆತ್ಮವಿಶ್ವಾಸ ಎದ್ದು ಕಾಣಿಸ್ತಾ ಇತ್ತು ಅವನು 6 ಅಡಿ 2 ಇಂಚ್ ಎತ್ತರ ಇದ್ದಾನೆ ಅವನು ಕೋಲ್ಮುಖ ಚುರುಕಾದ ಕಣ್ಣುಗಳು ದೃಢವಾದ ಮೈಕಟ್ಟು ಅಷ್ಟೇ ಅಲ್ಲ ಅಷ್ಟು ಕರೆಕ್ಟಾಗಿ ಹೇಗೆ ಹೇಳ್ತೀರಾ ಸರ್ ಇನ್ನೊಂದ್ಸಾರಿ ಜ್ಞಾಪಿಸ್ಕೊಳ್ಳಿ ರೇ ಅದೆಲ್ಲ ನಿಮಗೆ ಬೇಕಾಗಿಲ್ಲ ಬರೀ ಅವನ ಫೋಟೋ ಕೊಡಿ ಅವನ್ ನೆರಳು ಬಿದ್ರು ಎಷ್ಟುದ್ದ ಎಷ್ಟಗಲ ಬೀಳುತ್ತೆ ಅಂತ ನಾನು ಹೇಳಬಲ್ಲೆ ನೋಡಿ ನಿಮ್ ಕೆಲಸ ನೀವು ಮಾಡಿ ಕಮ್ ಆನ್ ಡು ಇಟ್ ಐ ಸೇ ಓಕೆ ಸರ್ ಟ್ರೈ ಮಾಡ್ತೀನಿ ಕಮ್ ಆನ್ ಫಾಸ್ಟ್ ಇದಲ್ಲ ಸ್ವಲ್ಪ ಚೇಂಜ್ ಮಾಡು ಸ್ವಲ್ಪ ಕಲರ್ ಮಾಡು ಸ್ವಲ್ಪ ಏನಯ್ಯ ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡಿದ್ಯಾ ಏಯ್ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡು ಸ್ವಲ್ಪ ಕ್ಲಾರಿಟಿ ಕೊಡು ಏಯ್ ಇವನು 25 ವರ್ಷದಲ್ಲಿ ಹೇಗಿದ್ದ ಸ್ವಲ್ಪ ಅಡ್ಜಸ್ಟ್ ಮಾಡು ನನಗೆ ಇಷ್ಟು ಸಿಕ್ಕಿದ್ರೆ ಸಾಕು ಇವನು ಎಲ್ಲಿದ್ರು ನಾನು ಬಿಡೋದಿಲ್ಲ Thank you.
ತುಂಬಾ ಥ್ಯಾಂಕ್ಸ್. ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಿಲ್ಲ. ಅದ್ ಸರಿ, ನೀನೇನಿಲ್ಲ? ಇಲ್ಲೇ ಪಕ್ಕದಲ್ಲಿ ಫಿಲ್ಮ್ ಶೂಟಿಂಗ್ ನಡೀತಾ ಇದೆ, ಕವರೇಜ್ ಮಾಡಕ್ ಬಂದಿದ್ದೀನಿ. ಸಿನಿಮಾ ಶೂಟಿಂಗಾ? ಹೌದು. ಏನ್ ನಡೀತದೆ ಅಲ್ಲಿ? ನೋಡಿದ್ರೆ ಗೊತ್ತಾಗತ್ತೆ. ಬಾ ನೋಡೋಣ. ಸವಿ ಮಾತು ನಿನ್ನ ಮಾತು ಮುತ್ತಂತೆ, ನಿನ್ನ ಮಾತಿಂದ ನನಗೇನು ಆನಂದ. ನೂರು ಜನ್ಮ ಬಂದರು ನೀನೆ ಪ್ರೇಯಸಿಯು, ಕೋಟಿ ಜನ್ಮ ಬಂದರು ನೀನೆ ಕಾಸರಿಯು. ಓ ಪ್ರಿಯಲತೆ ನನಗಾಗಿ ಬಾ, ನಿನ್ನ ಮಾತು ಮುತ್ತಂತೆ.
ಬಾಯ್ ಬಾಯ್ ಸರ್. ಮೇಕಪ್ ಇಲ್ಲ ಹಾಕೋದ್ರೆ ಅಲ್ಲ ಹಾಕೋದ್ರೆ ಸರ್? ಅಲ್ಲೇ ಹಾಕೋಣ ಹೋಗಯ್ಯ. ಆಯ್ತು ಸರ್. ಏಯ್ ಮೇಕಪ್ ಬಿಡ್ತಾ ಬರ್ಲೆ. ಹಲೋ ಸರ್. ಹಲೋ ಸರ್, ಇಂಟರ್ವ್ಯೂಗೆ ಬಂದಿದ್ದೀವಿ, ಒಂದೆರಡು ಮಾತು. ಆ್ಯಕ್ಚುಲಿ ಲೊಕೇಶನ್ ಶಿಫ್ಟ್ ಆಗ್ತದೆ, ಕಂಠೀರವಾಗಿ ಬಂದರೆ ಅಲ್ಲೇ ಮಾತಾಡ್ಬೋದು. ಓಕೆ ಸರ್. ಬೈ ದ ಬೈ, ಮೀಟ್ ಮೈ ಫ್ರೆಂಡ್ ವಿನೋದ್. ಹಲೋ ಸರ್. ಹಲೋ, ಫ್ರೆಂಡಾ ಅಥವಾ ಬಾಯ್ ಫ್ರೆಂಡಾ? ಹಾಗೇನಿಲ್ಲ ಸರ್, ವಿ ಆರ್ ಜಸ್ಟ್ ಫ್ರೆಂಡ್ಸ್. ನೋಡಕ್ಕೊಳ್ಳೆ ಸ್ಮಾರ್ಟ್ ಆಗಿದ್ದೀರಾ, ಬಾಡಿ ಬಿಲ್ಡ್ ಮಾಡಿದ್ದೀರಾ, ನೀವ್ಯಾಕೆ ಇರೋ ಆಗ್ಬಾರ್ದು? ನಮ್ಮನ್ನೆಲ್ಲ ಜನ ಒಪ್ಕೊಂತಾರ ಸರ್. ನೀವು ಚೆನ್ನಾಗಿ ಹೇಳಿದ್ರಿ, ನಮ್ಮ ಜನ ನಮ್ಮನ್ನ ಒಪ್ಕೊಳ್ಳದೆ ಇನ್ ಯಾರನ್ನ ಒಪ್ಕೋತಾರೆ ಸರ್? ಡ್ರೆಸ್ ಚೇಂಜ್ ಅಲ್ಲೇ ಮಾಡ್ಕೋತೀನಿ, ಕಾರ್ ರೆಡಿ ಇದೆ, ಬರ್ತೀನಿ. ಓಕೆ, ಬೈ ದಿ ಬೈ ಮಿಸ್ಟರ್ ವಿನೋದ್. ಎನಿವೇ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬಾಯ್ ಬಾಯ್. ಅಯ್ಯ, ನಾನು ಹೀರೋ ಆದರೆ ನಿನ್ನ ಹೀರೋ ಏನಾಗ್ತೀಯಾ? ಅಮೆರಿಕಾದಲ್ಲಿ ಬಿನ್ ಲ್ಯಾಡನ್ ಕಾಟ ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಇಂಡಿಯಾಗ ಬಂದ್ರೆ ಇಲ್ಲೂ ನಿನ್ನ ಕಾಟ ಅಲ್ಲಯ್ಯ. ಸರಿಯಾಗ ಒಂದ್ಸಲ ಲುಕ್ ಕೊಟ್ಟು ನೋಡು. ಅಮ್ಮ ತಾಯ, ಏ ಬೆಗರ್. ಐ ಆಮ್ ನಾಟ್ ಎ ಬೆಗರ್, ಐ ಆಮ್ ಎ ರಿಚರ್. ರಿಚರ್? ಯೋ ಬೆಗ್ಗರು, ನಾನು ಇಂಡಿಯಾಗ ಬಂದಾಗಿನಿಂದ ನೋಡ್ತಾನೇ ಇದ್ದೀನಿ, ಒಂದಲ್ಲ ಒಂದು ವೇಷ ಹಾಕೊಂಡು ನನಗೆ ಕೊಡಬಾರ್ದು ಕಷ್ಟ ಕೊಡ್ತಾ ಇದ್ದೀಯಲ್ಲಯ್ಯ. ಅಲ್ಲಯ್ಯ, ನಾನೇನಯ್ಯ ನಿನಗೆ ಮಾಡಬಾರ್ದು ಅಪರಾಧ ಮಾಡಿದ್ದೀನಿ. ಅಪರಾಧ ಏನು ಅಂತ ಹೇಳ್ಬೇಕಾ? ಹೇಳಯ್ಯ. ಅದಕ್ಕೊಂದು ಫ್ಲಾಶ್ ಬ್ಯಾಕ್ ಇದೆ. ನನಗೂ ನಿನಗೂ ಫ್ಲಾಶ್ ಬ್ಯಾಕಾ? 20 ವರ್ಷಗಳ ಹಿಂದೆ ನಮ್ಮಪ್ಪ ನಿಮ್ಮಪ್ಪನ ಹತ್ರ ಕೆಲಸಕಾರಾಗಿದ್ದ. ನಿಮ್ಮಪ್ಪ ಊರ್ ದೇವಸ್ಥಾನದ ಚಿನ್ನ ಎಲ್ಲ ಕದ್ದು ನಮ್ಮಪ್ಪನ ಮೇಲೆ ಆಪಾದನೆ ಹಾಕಿ ನಮ್ಮಪ್ಪನ್ನ ಊರಿಂದ ಬಹಿಷ್ಕಾರ ಮಾಡ್ದ. ಅವತ್ತೇ ಯೋಚನೆ ಮಾಡಿದೆ ನಿನ್ನ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ. ನಿಮ್ಮಪ್ಪನ ಮೇಲೆ ಸೇರ್ ತೀರಿಸ್ಕೊಳಕಾಗಿಲ್ಲ, ನಿನ್ನ ಮೇಲೆ ಸೇರ್ ತೀರಿಸ್ಕೋತಾನೇ ಬಂದೆ. ಫ್ರೆಂಡ್, ಇದುವರೆಗೂ ಆಗಿರೋ ಅನಾಹುತಕ್ಕೆಲ್ಲ ನೀನೇ ಕಾರಣ ಅಂತ ನೀನು ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವ್ರ ಮುಂದೆ ಒಪ್ಕೊಂಡ್ಬಿಟ್ರೆ ನನ್ನ ಬಿಡುಗಡೆ ಮಾಡ್ಬಿಡ್ತಾರೆ ಫ್ರೆಂಡ್. ಅಷ್ಟು ಮಾಡಿ ಪುಣ್ಯ ಕಟ್ಕೋ ಫ್ರೆಂಡ್. ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಒಪ್ಕೋಬೇಕು? ಹೌದು ಫ್ರೆಂಡ್. ಅಷ್ಟೇ ತಾನೇ? ಹೌದು. ಓಕೆ ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಏನಿದೆ ಮಾತು? ನನ್ನ ಯಾಕೆ ಫಾಲೋ ಮಾಡ್ತಾ ಇದ್ಯಾ? ನಾನು ನಿನ್ನ ಖಂಡಿತವಾಗ್ಲೂ ಏನು ತೊಂದರೆ ಮಾಡೋದಿಲ್ಲ. ತೊಂದರೆ ಮಾಡಲ್ಲ ಅಂತ ಹೇಳಿ ನನ್ನ ಹಿಂದೆನೆ ಬರ್ತಾ ಇದೆಯಲ್ಲ, ಯಾಕೆ ಯಾಕೆ ಬರ್ತಾ ಇದ್ಯಾ? ಯಾಕಾ? ಏ ಪಿ ಸಿ, ಕರ್ಕೊಂಬಾರ ಅವ್ರನ್ನ. ಕರ್ಕೊಂಬಾರ ಬೇಗ. ಏ ಫೋಟೋಗ್ರಾಫರ್ ಎಲ್ರಿ, ಏ ಫೋಟೋಗ್ರಾಫರ್ ಬನ್ರಿ ಇಲ್ಲಿ. ಎಲ್ಲಾರ ಮುಖಾನು ನೀಟಾಗಿ ಬಿಡಬೇಕು, ಆ ಥರ ಫೋಟೋ ತೆಗಿದ್ರು. ಏಯ್ ಸರ, ನಿಂತು ಏಯ್ ಹೋಗಿ. ಯಾಕೆ ಫೋಟೋ ತೆಗಿತಾ ಇದ್ಯಾ? ನಾನು ಏನ್ ಮಾಡಿದೆ ಯಾಕೆ ಅಂತ ಕೇಳ್ತಾ ಇದ್ದೆ ಅಲ್ಲ. ಯಾಕಂದ್ರೆ ಇದು ಪ್ರಾಸಿಕ್ಯೂಷನ್ ಏರಿಯಾ, ನಾವ್ ಯು ಆಲ್ ಆರ್ ಅಂಡರ್ ಅರೆಸ್ಟ್. ಏಯ್ ಕಮ್ ಆನ್ ಟೇಕ್ ದಮ್ ಐಸ್ ಹಾಕ್ಲ ಜುತ್ತೆ ಎಳ್ಕೊಂಡು ಬರೋ. ಬೇಟೆ ಬಲೆಗೆ ಬಿತ್ತಾನ?
ಇನ್ಸ್ಪೆಕ್ಟರ್, ನನ್ನ ಅತ್ತಿಗೆನ ಬಿಟ್ಬಿಡು. ಕೂಲ್ ಡೌನ್, ಕೂಲ್ ಡೌನ್. ಯಾಕೋ ಹಂಗ ಅರ್ಕೋತೀಯಾ? ನಿಮ್ ಅತ್ತಿಗೆ ಎಲ್ಲಿದ್ಲು ಅಂತ ಅವಳನ್ನ ಕೇಳು. ಹೇಳ್ರಿ, ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ದು ಅಂತ ಸಾಹೇಬ್ರು ಕೇಳ್ತಾವ್ರೆ. ಇನ್ಸ್ಪೆಕ್ಟರ್, ಇಲ್ಲಿ ಅರ್ಚ್ಕೊಳ್ಳೋದಕ್ಕೆ ಕಿರ್ಚ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ನನ್ನ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ನಿಮ್ಮ ಅತ್ತಿಗೆನ ಅರೆಸ್ಟ್ ಮಾಡಿದ ಸ್ಥಳ ಯಾವ್ದು ಗೊತ್ತಾ? ಪ್ರಾಸ್ಟಿಟ್ಯೂಷನ್ ಏರಿಯಾ. ಆದರೆ ನಾನು ಕೇಸ್ ಬುಕ್ ಮಾಡಲಿಲ್ಲ. ಯಾಕೆ ಗೊತ್ತಾ? ನನ್ನ ಟಾರ್ಗೆಟ್ ಏನಿದ್ರು ನೀನು, ನಿಮ್ಮ ಅತ್ತಿಗೆ ಅಲ್ಲ. ಈಗ ನನಗಿರೋದು ಎರಡೇ ದಾರಿ. ಒಂದು, ನಾನು ಹೇಳಿದಾಗೆ ನೀನು ಕೇಳಬೇಕು. ಇಲ್ಲ, ನಿಮ್ಮ ಅತ್ತಿಗೆನ ಕೋರ್ಟಲ್ಲಿ ವೇಷ ಅಲ್ಲ ಅಂತ ಪ್ರೂವ್ ಮಾಡಬೇಕು. ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಸೆಲೆಕ್ಟ್ ಮಾಡ್ಕೋ. ಚಾಯ್ಸ್ ಇಸ್ ಯೋರ್ಸ್. ಮೊದಲು ಅತ್ತಿಗೆನ ಬಿಡು. ಪಿಸಿ, ಬಿಡವಳ. ನೀವೇನ್ ಹೇಳ್ಕೋಬಿಡು, ನನಗೆಲ್ಲ ಅರ್ಥ ಆಯ್ತು. ದಯವಿಟ್ಟು ಮನೆಗೆ ಹೋಗಿ. ಇನ್ಸ್ಪೆಕ್ಟರ್, ನೀನ್ ಇವತ್ ನನ್ ಏನೇ ಮಾಡಿದ್ರು ನಾನ್ ನಿನ್ ಮೇಲೆ ಕೈ ಮಾಡಲ್ಲ. ನೀನ್ ನನ್ನ ಏನು ಮಾಡಕ್ ಆಗೋದಿಲ್ಲ. ನೀ ಏನಾದ್ರೂ ನನ್ನ ಮೇಲೆ ಕೈ ಮಾಡಿದ್ರೆ ನಿಮ್ಮ ಮತ್ತೆ ಗರ್ತಿ ಆಗಿರೋದಿಲ್ಲ, ವೇಷ ಆಗಿರುತ್ತೆ. ಇನ್ಸ್ಪೆಕ್ಟರ್, ಹೆಂಗ್ಸ್ ನ ಮುಂದೆ ಇಟ್ಕೊಂಡು ಕೆಲ್ಸ ಗೆಲ್ಲೋನು ಷಂಡ್ ನನ್ನ ಮಗ. ನೀ ನಿಜವಾದ ಗಂಡ್ಸೆ ಆಗಿದ್ರೆ, ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ಅದು ಏನ್ ಕಿಸಿತಿಯೋ, ನನ್ ಮೇಲೆ ಕಿಸಿಯೋ. ನನ್ ಗಂಡಸ್ತನಕ್ಕೆ ಸವಾಲ್ ಆಗ್ತೀನೋ ನೋಡ್ತಾ ಇರೋ. ನಾನ್ ಗಂಡ್ಸೋ ಅಥವಾ ಶಂಡಾನೋ ಈಗ್ಲೇ ಪ್ರೂವ್ ಮಾಡಿ ತೋರಿಸ್ತೀನಿ. ಅಯ್ಯೋ 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 ಸಾರ್, ಏನ್ ಸರ್ ಇದು? ಒಳ್ಳೆ ಟೈಗರ್ ಪ್ರಭಾಕರ್ ತರ ಬಾಡಿ ಬಿಲ್ಡ್ ಮಾಡ್ಕೊಟ್ಟವನೆ. ಇವತ್ ತಗಲಲ್ಲ ಇವ್ನ ಹಿಡ್ಕೊಂಡು ಹೊಡೆದ್ರು ಇವನೇನ್ ಜಗ್ಗಲ್ಲ, ನಾವೇ ಎಲ್ಲ ಆಡ್ಬೇಕು. ಸಾರ್ ಬ್ಯಾಡಿ ಸಾರ್, ಬ್ಯಾಡಿ ಸಾರ್, ಸಾರ್ ಸಾರ್ ಬ್ಯಾಡಿ ಸಾರ್ ಸಾರ್, ಎಳ್ದೇ ಹೊಡ್ಬಿಟ್ರೆ ನೆಕ್ಕೆ ಬಿದ್ದು ಹೋಗ್ಬಿಡ್ತಾರೆ ಸಾರ್. ನಿಂತ್ಕೊಡ್ರ ಸುಮ್ಮನೆ ಹೊಡಿಬಾರ್ದ? ಸರಿ, ನಾನ್ ನಿಮ್ಮನ್ನ ಬಿಟ್ಬಿಡ್ತೀನಿ. ಇಷ್ಟೊತ್ತು ನಾನ್ ನಿಮ್ಗೆ ಏನ್ ಮಾಡಿದೆ ಅದನ್ನ ನೀವು ಇವನಿಗೆ ಮಾಡ್ತೀರಾ? ಮಾಡೋದೇನಿದ್ಯೋ? ಏ, ನನ್ನ ಮಗ ನೆತ್ಕೊಂಡು ಹೋಗಿ ಎಲ್ಲಾರು ಹೈವೇಲ್ ಬಿಸಾಕ್ರು.
ಹಲೋ ಹಲೋ ಡಾಕ್ಟರ್ ಮಹೇಶ್ ಇದ್ದಾರಾ? ಇಲ್ಲ, ಅವ್ರು ಡ್ಯೂಟಿ ಮುಗಿಸ್ಕೊಂಡು ಹೋದ್ರು. ಹೌದಾ? ಓಕೆ ಬಿಡಿ. ಏನ್ ವಿಷಯ ಹೇಳಿ. ಇಲ್ಲ, ನಾನೇ ಮೀಟ್ ಮಾಡ್ತೀನಿ. ಓಕೆ. ಸರ್, ನೀವಿಲ್ಲಿ? ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದಿದ್ದೀನಿ ಸರ್. ನಮ್ಮ ಫ್ರೆಂಡು ಹುಷಾರಾಗ್ತಾ ಇದ್ದಾನೆ, ಡೋಂಟ್ ವರಿ. ಇನ್ಸ್ಪೆಕ್ಟರ್, ಒಳ್ಳೆ ಟೈಮ್ಗೆ ತೊಗೊಂಬಂದು ಸೇರಿಸಿದಿರ, ಇಲ್ಲಾಂದ್ರೆ ಅವ್ರ ಪ್ರಾಣಕ್ಕೆ ತುಂಬ ಅಪಾಯ ಆಗ್ತಿತ್ತು. ಹಿ ಈಸ್ ಔಟ್ ಆಫ್ ಡೇಂಜರ್ ನೌ. ಒಂದು ಜೀವ ಉಳಿಸಿದ ಪುಣ್ಯ ನಿಮ್ಮದಾಯ್ತು. ಅದರಲ್ಲೇನಿದೆ, ಇಟ್ಸ್ ಮೈ ಡ್ಯೂಟಿ. ಕ್ಯಾರಿ ಆನ್. ವಿನೋದ್, ಏನಾಯ್ತು? ಅಣ್ಣ ಅತ್ತಿಗೆ, ಇವರು ನಮ್ಮ ಪೊಲೀಸ್ ಟ್ರೈನಿಂಗ್ ಆಫೀಸರ್. ಸರ್, ಇವರು ವಿನೋದ್ನ ಅಣ್ಣ ಅತ್ತಿಗೆ. ಹಲೋ, ಇನ್ಸ್ಪೆಕ್ಟರ್. ಕೊಲೆ ಮಾಡೋಕ್ಕೆ ನೂರು ಜನ ಕಟಕರು ಇರಬೇಕಾದ್ರೆ ಕಾಯಕೊಬ್ಬರು ದೇವರ ತನಕ್ಕೆ ನೀವೇ ಸಾಕ್ಷಿ ಇನ್ಸ್ಪೆಕ್ಟರ್. ಒಂದು ಕಾಕಿ ಕೊಲೆ ಮಾಡೋ ಪ್ರಯತ್ನ ಪಡ್ತು, ಇನ್ನೊಂದು ಕಾಕಿ ಜೀವ ಉಳಿಸೋ ಕೆಲಸ ಮಾಡ್ತು. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಒಬ್ಬ ಇನ್ಸ್ಪೆಕ್ಟರ್ ನನ್ನ ತಮ್ಮನ ಕೊಲೆ ಮಾಡೋ ಪ್ರಯತ್ನ ಪಟ್ಟು ಇಡೀ ಡಿಪಾರ್ಟ್ಮೆಂಟ್ ಹೆಸರಿಗೆ ಕಳಂಕ ತಂದರೆ, ಅದೇ ಡಿಪಾರ್ಟ್ಮೆಂಟ್ಗೆ ಹೆಸರು ತರೋ ಕೆಲಸ ಮಾಡೋ ನಿಮ್ಮಂಥ ನಿಷ್ಠಾವಂತ ಅಧಿಕಾರಿಗಳಿಂದ ನನ್ನ ತಮ್ಮನ ಜೀವ ಉಳಿತು. ಹ್ಯಾಟ್ಸ್ ಆಫ್ ಟು ಇನ್ಸ್ಪೆಕ್ಟರ್, ಹ್ಯಾಟ್ಸ್ ಆಫ್ ಟು ಯುವರ್ ಡಿಪಾರ್ಟ್ಮೆಂಟ್. ಹೌದು ಸರ್, ನಮ್ಮ ವಿನೋದ್ ಈ ಪರಿಸ್ಥಿತಿ ಬರೋ ಕಾರಣನೇ ಆ ಇನ್ಸ್ಪೆಕ್ಟರ್ ಸರ್. ದಯವಿಟ್ಟು ಏನು ನಡೀತು ಅಂತ ಹೇಳ್ತೀರಾ? ಸೂರ್ಯನ ಒಂದು ಮುಖ ಮಾತ್ರ ನೀವು ನೋಡಿದ್ದೀರಾ, ಆದರೆ ಇನ್ನೊಂದು ಮುಖ. ರೂಪಾಯಿ ವ್ಯಾಪಾರ ಮಾಡ್ತಾನೆ ಮಕ್ಕಳ ಕೊಡೋಕೆ ಎಲ್ಲಿ ಸರ್ ವ್ಯಾಪಾರ ಇಲ್ವಲ್ಲ ಸರ್? ಏಯ್, ಇದ್ದೇ ದಾನ ಆಗೋಯ್ತು. ನೋಡಿ ಸರ್, ನೀವೇ ನೋಡಿ ಸರ್. ನೀವೇ ರೋಲ್ ಕಾಲ್ ಮಾಡ್ತಿರಲ್ಲ, ನಿಮ್ಗೆ ಹೇಳೋರು ಕೇಳೋದು ಯಾರು ಇಲ್ವಾ? ನೀವು ನಮ್ಮನ್ ಕೇಳ್ತೀರಾ? ಇನ್ಯಾರನ್ ಕೇಳ್ತಾ ಇರೋದು? ಸ್ವಾಮಿ, ಅಲ್ಲಿ ಗಣೇಶನ್ ತರ ಕೂತವ್ರಲ್ಲ ಆ ಜೀಪ್ ಮೇಲೆ, ಅವ್ರನ್ನ ಕೇಳ್ರಿ. ಯಾರವನು ನಮ್ಮ ಏರಿಯಾಗೆ ಬಂದು ನಮ್ಗೆ ಬುದ್ಧಿ ಹೇಳೋನು? ನೋಡಕ್ಕೆ ಬಹಳ ಡೀಸೆಂಟ್ ಆಗಿ ಕಾಣ್ತೀಯಾ, ಊರ್ಗ ಹೊಸ್ಬಾನ? ರಕ್ಷಕರ ಭಕ್ಷಕರಾದಾಗ ಕಾನೂನು ರಕ್ಷಣೆ ಮಾಡೋದು ಯಾರು? ರಕ್ಷಕರು ನಾವೇ, ಭಕ್ಷಕರು ನಾವೇ. ಅದನ್ ಕೇಳಕ್ಕೆ ನೀನ್ ಯಾರೋ? ಸದ್ಯಕ್ಕೆ ಜಾಬಲ್ಲಿ ಎಷ್ಟಿಟ್ಟಿದ್ಯಾ? ಸಾರಿ ಸರ್. ಮೇಲೆ ಸರ್, ಇವತ್ತು ಒಳ್ಳೆ ಹೋಲ್. We are coming from Lokayukta. Officer, same roads, same numbers anta verify aitala? Okay. Thank you. Thank you very much for your cooperation, sir. ಥ್ಯಾಂಕ್ ಯು ಸರ್. ಎಸ್ ಸರ್, ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟ್ ಇನ್ಸ್ಪೆಕ್ಟರ್. ಆ ವಿಷಯ ಬಿಡ್ರಿ, ನಾನು ಈ ಸಾರಿ ಬಂದ ಮೇಲೆ ನೀವು ಆ ಸ್ಥಾನದಲ್ಲಿ ಇದ್ದೀರಿ ಅಂತ ತಿಳ್ಕೊಳ್ಳಿ. ಬಾಬಾ, ಸ್ವಲ್ಪ ಒಳಗಡೆ ಇರೋ ಬಂದೆ. ಹಾಗೆ ನನ್ನ ಕೆಲಸದ ವಿಷಯ ಸರ್? ನಿಮ್ಮ ಕೆಲಸನೂ ಮಾಡ್ಕೊಡ್ತೀನಿ, ಎಲ್ಲರ ಕೆಲಸನೂ ಮಾಡ್ಕೊಡ್ತೀನಿ. ನಾನು ಸ್ವಲ್ಪ ಮೀಟಿಂಗ್ ಅಟೆಂಡ್ ಮಾಡಬೇಕು, ದಯವಿಟ್ಟು ಸ್ವಲ್ಪ ನಾಳೆ ಸಿಗ್ತೀರಾ? ಆಯ್ತು. ಹಾಂ, ಆಯ್ತಪ್ಪ. ಅದು ಅದು ನನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಆಗಿದ್ದು ಲೋಕಾಯುಕ್ತರಿಂದ. ಅದಕ್ಕೆ ಕಾರಣ? ಸಾಮಾನ್ಯ ಪೊಲೀಸ್ ಆಫೀಸರು. ಈಗ ನನ್ನ ಕತೆ ಏನು? ನಾನಿಲ್ವೇನೋ ಡ್ರೈವರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಹೇ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮಂತ ಪ್ರಾಮಾಣಿಕ ಅಧಿಕಾರಿಗಳು ಅಲ್ಲೇ ಕೂತ್ಕೋಬೇಕು. ನಾವು ಆಫ್ಟರ್ ಆಲ್ 5 ವರ್ಷ ಅಧಿಕಾರದಲ್ಲಿರೋರು.
ನೀವು 58 ವರ್ಷ ಜನಸೇವೆ ಮಾಡೋರು, ನೀವು ಅಲ್ಲೇ ಕೂತ್ಕೋಬೇಕು, ನಾವ್ ಇಲ್ಲೇ ಕೂತ್ಕೋಬೇಕು. ಕೂತ್ಕೊಳ್ಳಿ ಬೇಗ, ಕೂತ್ಕೊಳ್ಳಿ. ಸರ್, ನೀವೇ ಕೆಟ್ಟದ್ರ ಬರಕ್ ಹೋದ್ರಿ, ಒಂದ್ ಮಾತು ಹೇಳಿದ್ರೆ ನೀವ್ರಜಾಗ ನಾನೇ ಬರ್ತಾ ಇದ್ನಲ್ಲ. ಆದ್ರೆ ನಮ್ಮನ್ ನೀವೇ ಬರೋ ಹಾಗೆ ಮಾಡಿದ್ರಲ್ಲ. ಅಂದ್ರೆ ಅದ್ರ ಅರ್ಥ? ಈತ ನಮ್ ಬಾಮೈದ ಅಂತ ಗೊತ್ತಿದ್ದು ಸಸ್ಪೆಂಡ್ ಮಾಡಿದ್ರಲ್ಲ. ನಿಮ್ಮ ಪ್ರಾಮಾಣಿಕತೆನ ಮೆಚ್ಚಬೇಕು. ಮುಚ್ಚ ಬಾಯಿ, ನೀನ್ ಮಾಡಿರೋ ಘನಕಾರಿಗೆ ತಕ್ಕ ಶಿಕ್ಷೆ ಆಗಿದೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡಾರಲ್ಲ, ಇಂಥ ಅಧಿಕಾರಿ ನೋಡಿ ಆದ್ರೂ ನೀನು ಬುದ್ಧಿ ಕಲ್ತ್ಕೊಳ್ಳೋ. ಓ, ಏನು ಮೈಲಿಗೆ ಬಂದ್ಬಿಟ್ಟೆ? ನಿಮ್ ತಂಗಿ ಅಂತ ಕಾಣುತ್ತೆ. ಹೌದು ಸರ್. ಬಹಳ ಮುದ್ದಾಗಿದ್ದಾಳೆ. ಅಂದಾಗೆ ನಿನ್ ಹೆಸರೇನಮ್ಮ? ಲಕ್ಷ್ಮಿ. ಯಾವ ಕಾಲೇಜಲ್ಲಿ ಓದ್ತಾ ಇದೀಯಮ್ಮ? ಮಹಾರಾಣಿ ಕಾಲೇಜ್. ಚೆನ್ನಾಗಿ ಓದ್ಬೇಕಮ್ಮ, ನಿಮ್ಮ ಅಣ್ಣನ ತರ ಒಳ್ಳೆ ಹೆಸರು ತಗೋಬೇಕು. ನಾನು ನಿನ್ ಬರ್ಲಾ ಸರ್? ಆಯ್ತು ಸರ್, ನಮಸ್ಕಾರ. ಬರ್ಲಾ ಅಮ್ಮ, ನಡಿಯೋ. ಯಾರಣ್ಣ ಅವರು? ಈ ತಾಲೂಕಿನ ಎಂ ಎಲ್ ಎ, ಈಗ ಹಾಲಿ ಮಂತ್ರಿ. ಹೌದಾ? ಏನು ಘಮಘಮ ಅಂತ ವಾಸನೆ ಬರ್ತಾ ಇದೆ? ತಿನ್ನೋಡು, ಗೊತ್ತಾಗತ್ತೆ. ಅಣ್ಣ, ನನ್ನ ಫ್ರೆಂಡ್ಸ್ ಕಾಯ್ತಿರ್ತಾರೆ, ನಾನು ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ನೀನು ಊಟ ಮಾಡು. ಆಯ್ತಮ್ಮ. ನೀವು ಸ್ಟೇಷನ್ಗೆ ಹೋಗಿ ಅವ್ರಿಗೆ ಏನಾದ್ರು ಒಂದು ದಾರಿ ಕಾಣಿಸ್ತೀರಾ ಅನ್ಕೊಂಡ್ರೆ ಅವ್ರನ್ನೇ ಹೋಗಿ ನೀವು ಟಾಪಲ್ಲಿ ಕೂರಿಸ್ಬಿಟ್ರಲ್ಲ. ಅದೇ ಕಣೋ, ಪೊಲೀಸ್ನವ್ರಿಗೂ ರಾಜಕೀಯದವ್ರಿಗೂ ಇರೋ ವ್ಯತ್ಯಾಸ, ನೀವು ಡೈರೆಕ್ಟಾಗಿ ಶೂಟ್ ಮಾಡ್ತೀರಾ, ನಾವು ಇಂಡೈರೆಕ್ಟಾಗಿ ಶೂಟ್ ಮಾಡಿಸ್ತೀವಿ. ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅರ್ಥ ಆಗುತ್ತೆ. ಅಲ್ವೇ ಲಕ್ಷ್ಮಿ, ಇವತ್ತು ನಿನ್ ಹುಟ್ಟದಬ್ಬ, ನಿಮ್ ಅಣ್ಣನ ಹೆಸರಲ್ಲಿ ಅಚನೆ ಮಾಡಿಸ್ತೇ, ಅದ್ರಲ್ಲಿ ತಪ್ಪೇನಿದೆ ಹೇಳು? ಅವನ್ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ದ ಹಾಗೆ. ನಿಮ್ಮಿಬ್ರದ್ದು ಒಳ್ಳೆ ಅಣ್ಣ ತಂಗಿ ಪ್ರೀತಿ ಕಣೆ. ಸರಿ ಬಾ, ಹೋಗೋಣ. ಗೊತ್ತಾಗ್ಲೇಬೇಕು, ನಿಮ್ಮ ಅಣ್ಣನ್ ಗೊತ್ತಾಗ್ಲಿ ಅಂತಾನೆ ನಿಮ್ಗೆ ಇಲ್ಲಿಗೆ ತಕೊಂಡ್ ಬಂದಿರೋದು. ನಿಮ್ ಅಣ್ಣ ನನ್ ಕೊಟ್ಟಿರೋ ಬಹುಮಾನನ ಬಡ್ಡಿ ಸಮೇತ ಹಿಂದಿರುಗಿಸ್ಲೇಬೇಕು ಅಂತ ಹೇಳ್ಕೊಂಡ್ ಬಂದಿರೋದು. ನೋಡೋ, ಮಾತಾಡಿ, ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಕಮಾನ್. ಹಲೋ ಸೂರ್ಯ, ಈಗಾಗಲೇ ಕಿಡ್ನಾಪ್ ಮಾಡಿರೋದು ಅವ್ರ ಅಣ್ಣನ್ ಗೊತ್ತಾಗಿದೆ, ಅದು ನಾವೇ ಅಂತಲೇ ಗೊತ್ತಾಗಿದೆ. ನಾವಿಬ್ರು ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಈಗ ಅದಕ್ಕೆ ಏನ್ ಮಾಡ್ಬೇಕು ಬಾವಾ? ಅವಳನ್ನ ಮುಗಿಸ್ಬಿಡೋ. ಆಯ್ತು ಬಾವಾ. ಏ ಮಚ್ಚ, ಕರಿಯ ಗುಂಡ, ಅವಳು ತಪ್ಸ್ಕೊಂಡು ಹೋಗ್ತಾಳೆ, ಅವಳನ್ನ ಮುಗಿಸ್ಬಿಡ.
bastards! Hey, Lakshmi! 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 ಯಾರ ಅಮ್ಮ ನಿನ್ನ ಸ್ಥಿತಿ ತಂದಿದ್ದು? ಯಾರ್ ಯಾರು? ಇನ್ಸ್ಪೆಕ್ಟರ್ ಸೂರ್ಯ ಮಿನಿಸ್ಟರ್. ಲಕ್ಷ್ಮಿ, ಲಕ್ಷ್ಮಿ, ಸೂರ್ಯ ಎಸ್ ಪಿ, ನಾ ಹೇಳಿದ ಕೆಲಸ ಸರಿಯಾಗಿ ನಡೀತಾ ಇದೆಯಾ? ಎಲ್ಲ ನಡೀತಾ ಇದೆ ಸರ್. ಏನು ತೊಂದರೆ ಇಲ್ಲ ತಾನೆ? ಸರಿಯಾಗಿದೆ ಸರ್. ಹಾ, ಹುಷಾರಾಗಿರ್ಬೇಕು. ಹಾ, ಯಾರಿಗೂ ಸ್ವಲ್ಪ ಅದು ಡೌಟ್ ಆಗಬಾರ್ದು. ಆಯ್ತು ಸರ್. ಹಾ, ಓಕೆ. ಆಯ್ತು ಸರ್. ಹಾ, ಏಯ್, ಅನ್ಯಾಯವಾಗಿ ನನ್ನ ತಂಗಿ ಶೀಲನ ಕೆಡಿಸಿ ಅವಳನ್ನ ಕೊಂದ್ಬಿಟ್ರಿ. ನಿಮಗೇನೇ ದ್ವೇಷ ಇದ್ರು ನನ್ನ ಮೇಲೆ ತೋರಿಸ್ಬೇಕಾಗಿತ್ತು. ಆದ್ರೆ ಪ್ರಪಂಚದ ಗೊತ್ತಿಲ್ಲದ ನನ್ನ ತಂಗಿ ನಿಮ್ಮಂತ ಗೋಮುಖ ವ್ಯಾಖ್ಯಾನಗಳಿಗೆ ಬಲಿಯಾಗ್ಬಿಟ್ಲು. ನನ್ನಂತ ಕಾನೂನು ರಕ್ಷಕನಿಗೆ ಹೀಗಾದ್ರೆ ಇನ್ನು ಜನಸಾಮಾನ್ಯರ ಗತಿ ಏನ್ರು? ನಿನ್ ತಂಗಿನ ನಾನೇ ಕೆಡಿಸಿದ್ದು ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಅಕಸ್ಮಾತ್ ಆಗಿ ಸಾಕ್ಷಿ ಏನಾರಿದ್ರು ನೀನು ನಮ್ಮನ್ನ ಖಂಡಿತ ಏನು ಮಾಡಕ್ಕಾಗಲ್ಲ. ನೋಡ್ ಎಸ್ಪಿ, ಅವನು ತಂಗಿ ಕಳ್ಕೊಂಡಿರೋ ಉದ್ವೇಗದಲ್ಲಿ ಏನೇನೋ ಮಾತಾಡ್ತಾನೆ. ಮಾತಾಡ್ಲಿ ಬಿಡು, ಅವನ ಜಾಗದಲ್ಲಿ ಯಾರೇ ಇದ್ರು ಅದೇ ಮಾತಾಡ್ತಾ ಇದ್ರು. ಎಸ್ ಪಿ, ಒಂದ್ ಕೆಲಸ ಮಾಡಿ. ಏನ್ ಸರ್ ಅದು? ಪಾಪ, ಸದ್ಯಕ್ಕೆ ಒಂದ್ ಸ್ವಲ್ಪ ದಿವಸ ರಜಾ ಕೊಡು, ಮನಃಶಾಂತಿನಾರ ಸಿಗ್ಲಿ. ಒಬ್ಬ ಜನಪ್ರತಿನಿಧಿ ಮೇಲೆ ಕೈ ಮಾಡಿದಕ್ಕೆ ಸ್ಪಾಟ್ ಅಲ್ಲಿ ನಾ ಸಸ್ಪೆಂಡ್ ಮಾಡ್ತಾ ಇದ್ದೇನೆ. ನೀನೇನ ಸಸ್ಪೆಂಡ್ ಮಾಡೋದು? ನನ್ನ ತಂಗಿಯನ್ನ ಕಾಪಾಡಿದ್ರು ಈ ಕೆಲ್ಸಕ್ಕೆ ನಾನೇ ರಾಜೀನಾಮೆ ಕೊಡ್ತೀನಿ. ಆವತ್ತು ರಾವಣನಿಗೆ ರಾಮ, ಜರಾಸಂಧನಿಗೆ ಕೃಷ್ಣ, ಹಿರಣ್ಯಕಶಿಪುಗೆ ಪ್ರಹ್ಲಾದ. ಇವತ್ತು ನಿನ್ನಂತ ರಾವಣನ ಮಟ್ಟ ಹಾಕೋದಕ್ಕೆ ಮತ್ತೊಬ್ಬ ರಾಮ ಹುಟ್ಟು ಬಂದೇ ಬರ್ತಾನೆ. ಇಷ್ಟೆಲ್ಲ ಆದ್ರೂ ಅವನ್ನ ಬದುಕೋಕೆ ಯಾಕೆ ಬಿಡ್ಬೇಕು ಆಫೀಸರ್? ನಿಮ್ಗಾಗಿರೋ ಅನ್ಯಾಯ ಬೇರೆ ಅಲ್ಲ, ನಮ್ಗಾಗಿರೋ ಅನ್ಯಾಯನೂ ಬೇರೆ ಅಲ್ಲ. ಸರ್, ನೀವು ಸುಮ್ನೆ ಕೂತ್ಕೋತೀರಂತ ನಾವು ಸುಮ್ನೆ ಕೈ ಕಟ್ಕೊಂಡು ಕೂತ್ಕೊಳಕ್ ಆಗಲ್ಲ ಸರ್. ಬಂದ್ರೋ ಎತ್ಬಿಡೋಣ, ನಡೀರ, ನಿಂತ್ಕೊಳ್ಳಿ. ನಿಮ್ಗೆ ಅವನ ಮೇಲೆ ಎಷ್ಟು ಕೋಪ ಇದೆಯೋ ಅದ್ರ ಹತ್ತರಷ್ಟು ಕೋಪ ನನಗೂ ಇದೆ. ಅವನು ಮುಗಿಸೋ ಆಗಿದ್ರೆ ಯಾವತ್ತೂ ಮುಗಿಸ್ಬಿಡ್ತಾ ಇದ್ದೆ. ಆದರೆ ಕಾನೂನು ವಿರುದ್ಧ ಹೋಗೋದು ಅಪರಾಧ. ಹಾಗಾದ್ರೆ ಏನ್ ಮಾಡೋದು ಇನ್ಸ್ಪೆಕ್ಟರ್? ಅವನ ಯುಕ್ತಿಯಿಂದ ಹೊಡಿಬೇಕು, ಬುದ್ಧಿವಂತಿಕೆಯಿಂದ ಗೆಲ್ಲಬೇಕು. ಇದುವರೆಗೆ ಅವನು ಮಾಡಿರೋ ಅನ್ಯಾಯ ಅಪರಾಧ ಮೋಸಗಳನ್ನ ಜನಗಳಿಗೆ ಗೊತ್ತಾಗುವಾಗ ಮಾಡಬೇಕು. ಆಫೀಸರ್ ಹೇಳೋದು ಸರಿ, ಅವ್ರ ಜೊತೆಲಿ ಹೊಡೆದಾಡೋದ್ ಬಿಟ್ಟು ಬುದ್ಧಿವಂತಿಕೆಯಿಂದ ಪಾಠ ಕಲಿಸ್ಬೇಕು. ಈಗ ವಿನೋದ್ ಆರೋಗ್ಯ ಮುಖ್ಯ, ಅದ್ರ ಬಗ್ಗೆ ಮಾತಾಡೋಣ. ಸದ್ಯದಲ್ಲಿ ಅವನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬರ್ತಾ ಇದೆ. ಹೆಚ್ಚು ಕಮ್ಮಿ ಆದ್ರೆ ಹಿ ಮೈಟ್ ಲೂಸ್ ಹಿಸ್ ಜಾಬ್. ಇಲ್ಲ ಇನ್ಸ್ಪೆಕ್ಟರ್, ಖಂಡಿತ ಅವನು ಚೇತರಿಸ್ಕೊಳ್ತಾನೆ. ಯಾಕೆಂದ್ರೆ ನನ್ನ ತಮ್ಮ ಸಿಂಹದ ಮರಿ. ಸಿಂಹವೇ ಸಿಂಹವೇ ಎದ್ದೇಳು ಸಿಂಹವೇ, ಘರ್ಜಿಸು ಘರ್ಜಿಸು ಅನ್ಯಾಯವ ಅಡಗಿಸು. ನೀನು ರೋಷದಿಂದ ಎದ್ದೇಳು, ನಿನ್ನ ಪೌರುಷವ ತೋರೇಳು. ಧೈರ್ಯದಿಂದ ನುಗ್ಗಿ ನಡಿ, ಆಗ ನಿನಗೆ ಜಯ ಬೇರಿ. ಸಿಂಹವೇ ಎದ್ದೇಳು ಸಿಂಹವೇ. ಸಿಂಹನೇ ಸಾಹಸವಂತನೇ, ಸು
ಸೂರ್ಯ ತೇಜನೆ ಏಕೆ ಯೋಚನೆ ಮೋಸದ ಗುಂಪಿಗೆ ಸಿಡಿಲಿನ ಮರೀನಿ ಅಟ್ಟ ಹಾಸವ ಅಟಕಿಸ ಹುಲೀನಿ ಮುನ್ನುಗ್ಗಲು ಶಕ್ತಿ ಇದೆ ಬಾಳಲು ಯುಕ್ತಿ ಇದೆ ಧೈರ್ಯವು ನಿನ್ನಲ್ಲಿದೆ ಸೆಣಸಲು ಬಲವು ಇದೆ ಧೈರ್ಯದಿಂದ ನುಗ್ಗಿ ನಡಿ ಆಗ ನಿನಗೆ ಜಯ ಬೇರಿ ಸಿಂಹವೇ ಸಿಂಹವೇ ಎದ್ದೇಳು ಅನ್ಯಾಯವ ಅಡಗಿಸು ನೀನು ರೋಷದಿಂದ ಎದ್ದೇಳು ನಿನ್ನ ಪೌರುಷವ ತೋರೇಳು ಧೈರ್ಯದಿಂದ ನುಗ್ಗಿ ನಡಿ ಆಗ ನಿನಗೆ ಜಯ ಬೇರಿ ಸಿಂಹವೇ ಸಿಂಹವೇ ಎದ್ದೇಳು ಸಿಂಹವೇ ಮರೆತೆಯ ಸ್ನೇಹ ಬಿಡುವೆಯ ಹಾಗೆ ಇರುವೆಯ ಎದ್ದು ನಿಲ್ಲುವೆಯ ನಮ್ಮನ್ನು ಸೇರುವ ನಮ್ಮ ಜೊತೆಯಲ್ಲಿ ಹಾಡುವ ನಮ್ಮ ಜೀವನ ಇನ್ನುವ ನಮಗೆ ನೀ ಸ್ಫೂರ್ತಿವ ಧೈರ್ಯದಿಂದ ನುಗ್ಗಿ ನಡಿ ಆಗ ನಿನಗೆ ಜಯ ಬೇಡಿ ಸಿಂಹವೇ ಸಿಂಹವೇ ಎದ್ದೇಳು ಸಿಂಹವೇ ಘರ್ಜಿಸು ಘರ್ಜಿಸು ಅನ್ಯಾಯವ ಅಡಗಿಸು ನೀನು ರೋಷದಿಂದ ಎದ್ದೇಳು ನಿನ್ನ ಪೌರುಷವ ತೋರೇಳು ಧೈರ್ಯದಿಂದ ನುಗ್ಗಿ ನಡಿ ಆಗ ನಿನಗೆ ಜಯ ಬೇರಿ ಸಿಂಹವೇ ಸಿಂಹವೇ ಎದ್ದೇಳು ಸಿಂಹವೇ ಸರ್ ಟೆರರಿಸ್ಟ್ ಸರ್ ಉಗ್ರಗಾಮಿ ಸರ್ ಟೆರರಿಸ್ಟ್ ಉಗ್ರಗಾಮಿನ ಏಯ್ ಎಲ್ಕೊಂಡ್ರು ಅವನ ಓಹೋ ನೀನ ಅರೆಸ್ಟ್ ಸರ್ ಸ್ವಲ್ಪ ತಾಳಿ ಸರ್ ಸರ್ ಇದುವರೆಗೂ ಏನೇನ್ ನಡೀತು ಅಂತ ನಮ್ಮ ದೋಸ್ತು ಎಲ್ಲ ಹೇಳ್ಬಿಡ್ತಾರೆ ಸರ್ ಹೇಳು ರಾಜ ಇದುವರೆಗೂ ನಡೆದಿರೋ ಘಟನೆಗಳಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಸಾಹೇಬ್ರ ಹತ್ರ ಹೇಳಿ ನನ್ನ ಬಿಡಿಸು ರಾಜ ಬಿಡಿಸು ಮರಿ ನೀನೇನ್ ಯೋಚನೆ ಮಾಡ್ಬೇಡ ಎಲ್ಲ ಸಾಹೇಬ್ರ ಹತ್ರ ಹೇಳಿ ಶೆಟ್ಲು ಮಾಡ್ಬಿಡ್ತೀನಿ ಸಾಹೇಬ್ರ ಸ್ವಲ್ಪ ನಿಮ್ ಪೊಲೀಸ್ನವ್ರನ್ನ ಹಿಂದಿಕ್ಕೆ ಹೋಗಿ ಕೇಳಿ ಸಾಹೇಬ್ರ ಆಮೇಲೆ ಎಲ್ಲ ಡೀಟೇಲ್ ಆಗಿ ನಾನು ಹೇಳ್ಬಿಡ್ತೀನಿ ಸಾಹೇಬ್ರ ಅವ್ರನ್ನ ಬಿಟ್ಟು ಈ ಕಡೆ ಬರ್ರಯ್ಯ ನೋ ರಾಜ ಬೇಗ ನಿಜ ಹೇಳೋ ಸಾಹೇಬ್ರಿಗೆ ಇಲ್ಲ ಅಂದ್ರೆ ನನ್ನ ಬಳ್ಳಾರಿ ಜೈಲ್ಗೆ ಹಾಕ್ಬಿಡ್ತಾರೆ ಸರ್ ಉಗ್ರಗಾಮಿ ಹಿಡ್ಕೊಂಬಂದ್ರೆ 10 ಲಕ್ಷ ಕೊಡ್ತೀನಿ ಅಂದಿದ್ರಲ್ಲ ಆ ಉಗ್ರಗಾಮಿ ಹಿಡ್ಕೊಂಬಂದಿದ್ದೀನಿ ಇವ್ನು ಹಿಡ್ಕೊಂಡಂಗೆ 10 ಲಕ್ಷ ಕೊಡಿ ಸರ್ ಏ ಅಯೋಗ್ಯ ಅಂದ್ರೆ ಬೆವರ್ಸೆ ಮಿತ್ರ ದ್ರೋಹಿ ಅಲ್ಲ ನನ್ನನ್ನು ಬಿಡ್ತೀನಿ ಅಂತ ನೈಸ ಕರ್ಕೊಂಡ್ಬಿಟ್ಟು ಸುಟ್ಟ ಆಸೆಗೋಸ್ಕರ ನನ್ನನ್ನು ಬಿಡ್ತೀನಿ ಏ ನೀನು ಮಾತ್ರ ಬಿಡಲ್ವಾ ಓಕೆ ನಾಳೆ ಬೆಳಗ್ಗೆ 10 ಗಂಟೆಗೆ ಕಮಿಷನರ್ ಆಫೀಸ್ ಹತ್ರ ಬಾ ಅಲ್ಲಿ 10 ಲಕ್ಷ ರೂಪಾಯಿ ಚೆಕ್ ಕೊಡಿಸ್ತೀನಿ ಓಕೆ ಆಯ್ತು ಸರ್ ನಾಳೆ ಬೆಳಗ್ಗೆ ಕಮಿಷನರ್ ಆಫೀಸಿಗೆ ಬಂದು 10 ಲಕ್ಷ ರೂಪಾಯಿ ಚೆಕ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಸರ್ ಆ ಬರ್ಲಾ ಸರ್ ಆ ಥ್ಯಾಂಕ್ ಯು ಸರ್ ಆ ಬರ್ಲಾ ಬ್ರದರ್ ಥ್ಯಾಂಕ್ ಯು ಅಟಾಟ ಬಾಯ್ ಬಾಯ್ ನಿನ್ನ ಕಚ್ಚಿ ನಾಯಿ ಕಚ್ಚ ನಿನ್ನ ನಾಗರ ಕಚ್ಚ ನಿನ್ ಬರಬಾರ್ದು ಬರ ನನ್ನ ಮಗನೇ ನೀನ್ ಟೋಪಿ ಹಾಕೊಂಡಿರೋದ್ ನೋಡಿದ್ರೆ ಜಮ್ಮು ಕಾಶ್ಮೀರ್ನಿಂದ ಬಂದಿರೋ ಉಗ್ರಗಾಮಿ ತರ ಇದೆಯಾ ಸರ್ ಬೇಕಾದ್ರೆ 3 ವರ್ಷ ಜಾಸ್ತಿ ಜೈಲ್ಗೆ ಹಾಕಿ ಸರ್ ಟೋಪಿ ಮಾತ್ರ ತೆಗಿಬೇಡಿ ಸರ್ Thank you.
ಅದು ನಮ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡ ಯಾವತ್ತಿದ್ರು ಇವನಿಂದ ಅಪಾಯನ ಆದಷ್ಟು ಬೇಗ ಮುಗಿಸ್ಬೇಕು. ಗಣೇಶ, ನಿನ್ನ ಆಶೀರ್ವಾದದಿಂದ ನಾನು ಇನ್ಸ್ಪೆಕ್ಟರ್ ಆದೆ. ಈ ನನ್ನ ಕೆಲಸದಲ್ಲಿ ಸಕ್ಸಸ್ ಆಗಿ ಮಾಡಪ್ಪ ತಂದೆ. ಅವನು ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಬೀಡಿ ಸಿಗರೇಟ್ ಮಾರ್ತಿದ್ದವನು, ಅವ್ನಿಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ, ಅದೇನೇನಿದೆಯೋ ನೀನೇ ಎಲ್ಲ ಹೇಳ್ಬಿಡು. ಯಾಕೋ ನನ್ನ ಮಗನೇ ಅವಮಾನ ಮಾಡ್ತೀಯಾ? ಟ್ರಿಕ್ಸ್ ಏನು ಕೊಡ್ಲಿ, ನನಗೊಂದು ಕ್ವಾರ್ಟರ್ ಟಿಕೆಟ್ಸ್ ಕೊಡಪ್ಪ. ನನಗೊಂದು ಕ್ವಾರ್ಟರ್ ಓಸಿ ತಗೋಮ್ಮ. ನನಗೊಂದು ಕ್ವಾರ್ಟರ್ ಟ್ರಿಬಲ್ ಎಕ್ಸ್ ರಮ್, ಒನ್ ಪ್ಯಾಕ್ ಕಿಂಗ್, ನನಗೊಂದು ಎಂ ಸಿ. ಅಣ್ಣ, ನನ್ನ ಪರ್ಸನಾಲಿಟಿಗೆ ಒಂದು ಅರ್ಧ ಡಜನ್ ಲಾರ್ಜ್ ಬಿಯರ್ ತಗೊಂಬ. ಸದ್ಯಕ್ಕೆ ಮೂರು ಬಾಟ್ಲ್ ತಗೊಂಬ ಸಾಕು, ಕೂತ್ಕೊಳ್ಳೋ ಸುಮ್ಮನೆ. ಐಟಮ್ ಏನು ಕೊಡಲಿ? ಮೂರು ಪ್ಲೇಟ್ ತಂದೂರಿ ತಗೊಂಬಪ್ಪ ಸಾಕು. ಅಣ್ಣ, ಚಿಪ್ಸು? ಓಕೆ ಓಕೆ ಸರ್. ಸರಿ, ಈ ಪಾರ್ಟಿ ಏನಕ್ಕೆ? ಸಪ್ಲೈಯರ್ ಬಂದು ಸರ್ವಿಸ್ ಮಾಡಲಿ, ಆಮೇಲೆ ಹೇಳ್ತೀನಿ. ಏನ ಲೇಟು? ಹಬ್ಬ ಬಂತು. ಹ್ಞೂ, ತಗೊಳ್ರಪ್ಪ. ಓಪ್ನರ್ ಕೊಡಪ್ಪ. ಇರಿ ಸರ್, ಕೊಡ್ತೀನಿ. ಅದು ಸರಿ, ಈಗಲಾದ್ರೂ ಹೇಳ್ರಪ್ಪ ಪಾರ್ಟಿ ಏನಕ್ಕೆ ಅಂತ. ನಾವು ಅನ್ಕೊಂಡಿರೋಕ್ಕಿಂತ ಮುಂಚೆನೆ ಗುಣ ಆದ್ಯಲ್ಲ, ಅದಕ್ಕೆ. ಜೊತೆಗೆ ನೀವು ಮೂರು ಜನನು ಇನ್ಸ್ಪೆಕ್ಟರ್ ಆದ್ರಲ್ಲ, ಅದಕ್ಕೆ. ಓಹೋ, ಚಿಪ್ಸ್ ಈ ಕಡೆ ಕೊಡಮ್ಮ. ಚಿಪ್ಸ್ ನಾನು ಆರ್ಡರ್ ಮಾಡಿದ್ರೆ ಕೊಡಲಿ, ಕೊಡ ಈ ಕಡೆ ಕೊಡ. ಹ್ಞೂ, ತಗೊಳ. ನಮ್ಮಂತ ವಿಲನ್ಗಳಿರೋ ತನಕ ನಿಮ್ಮಂತ ಪೊಲೀಸ್ ಆಫೀಸರ್ಸ್ ಆಗೋಕೆ ಎಲ್ಲ ಮಾಡ್ಬಿಡ್ತೀವಿ. ಅಣ್ಣ, ಇಲ್ಲಿ ತಂದಿರೋದು ನನಗೆ ಸಾಲ. ಹೌದಾ? ನಿನಗೂ ಬೇಕಣ್ಣ. ಸ್ವಲ್ಪ ಹೊತ್ತು ಕೂತ್ಕೊಳ್ರ, ಇವ್ರನ್ನ ನಾನು ನೋಡ್ಕೊತೀನಿ. ನೋಡ್ಕೋತೀಯ ನೀನೊಬ್ನ? ತಗೊಳಪ್ಪ. ಇನ್ಸ್ಪೆಕ್ಟರ್ ಇದಾನಾ?
ಇನ್ಸ್ಪೆಕ್ಟರ್ ಇಲ್ಲ ಸರ್, ತಾವ್ಯಾರು ಸರ್ ಮಾತಾಡ್ದು? ಅವನಿಗೆ ಬೇಕಾದವನು ಸರ್. ಕಾವೇರಿ ನೀರಿನ ಬಗ್ಗೆ ಮೀಟಿಂಗ್ ನಡೀತಿದೆ ಸರ್, ಅಲ್ಲಿ ಅವ್ರು ಡ್ಯೂಟಿ ಮೇಲೆ ಹೋಗಿದ್ದಾರೆ ಸರ್. ಸರ್, ತಾವ್ಯಾರು ಸರ್ ಮಾತಾಡ್ದು? ನಮ್ ಗೋವಿಂದನ್ ಕೊಲೆ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ಆ ಇನ್ಸ್ಪೆಕ್ಟರ್ ಸೂರ್ಯನೇ. ಹೌದು, ಆ ಸೂರ್ಯನ ಕೊಲೆ ಮಾಡಿದ್ದು. ಬಾರೋ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಎಲ್ಲಿಗೆ ಹೋಗ್ತೀಯ? ಯಾರಕ್ಕೆ ಕೊಡ್ತೀಯಾ? ಈ ಏರಿಯಾ ಇನ್ಸ್ಪೆಕ್ಟ್ರೆ ಅವನು. ನಾವೇನಾದ್ರೂ ಕಂಪ್ಲೇಂಟ್ ಕೊಡೋಕೋದ್ರೆ ಕಿತ್ತು ಡಸ್ಟ್ಬಿನ್ ಎಲ್ಲ ಹಾಕ್ತಾನೆ, ಆಮೇಲೆ ನಾವುಗಳೇ ಕೊಲೆ ಮಾಡಿದ್ರು ಅಂತ ನಮ್ಮೇಲೆ ಹಾಕ್ತಾನೆ. ಮತ್ತೇನೋ ಮಾಡೋದೀಗ? ಅವನೀಗ ಹೆಂಗೋ ಕಾವೇರಿ ಗಲಾಟೆ ಫಂಕ್ಷನ್ ಬ್ಯುಸಿ ಆಗಿದ್ದಾನೆ. ನಮ್ಮೆಲ್ಲರ ಅನ್ನದಾತೆ ಈ ಮಣ್ಣಿನ ಮಗಳು, ನಮ್ಮೆಲ್ಲರ ಜೀವನದಿ ಈ ಕೊಡಗಿನ ಕಾವೇರಿ. ಈ ಜೀವನದಿಯ ಆಶ್ರಯದಲ್ಲಿ ಬದುಕ್ತಾ ಇರೋರು ನಮ್ಮ ಮಣ್ಣಿನ ಮಕ್ಕಳು. ನಾನು ನೀರಿಗಾಗಿ ಮಣ್ಣಿಗಾಗಿ ಸದಾ ಹೋರಾಡ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ನನ್ನ ಈ ಒಂದು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ರಕ್ತ ಬೇಕಾದ್ರೂ ಕೊಟ್ಟೆವು, ಆದ್ರೆ ನೀರು ಮಾತ್ರ ಕೊಡೋದಿಲ್ಲ. ಇದಕ್ಕಾಗಿ ನಮ್ಮ ನಿರಂತರ ಹೋರಾಟ ಹೀಗೆ ಇರುತ್ತೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಬೆಂಬಲ ಹೀಗೆ ಇರಬೇಕು ಅಂತ ಹೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮಹನೀಯರೇ ಮತ್ತು ಮಹಿಳೆಯರೇ, ನನ್ನ ಆತ್ಮೀಯ ಕನ್ನಡ ಕುಲ ಬಾಂಧವರೇ, ನಮ್ಮ ಊರಲ್ಲೇ ಹುಟ್ಟಿ ನಮ್ಮ ಊರಲ್ಲೇ ಹರಿಯುವಂತಹ ಕಾವೇರಿ ನದಿನ ನಮಗ್ ಬಿಡಿ, ನಮಗ್ ಬಿಡಿ, ನಮಗ್ ಬಿಡಿ ಅಂದ್ರೆ ಎಲ್ಲಿಂದ ಬಿಡೋದು? ನಮಗೆ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅವ್ರು ವರ್ಷ ಪೂರ್ತಿ ನೀರ್ ಬೇಕು ಅಂದ್ರೆ ಸಾಧ್ಯನೇ? ಈ ನೀರಿಗಾಗಿ ನಮ್ಮ ಮಿತ್ರರು ಹೇಳ್ದಂಗೆ ರಕ್ತ ಮಾತ್ರ ಕೊಡೋದಲ್ಲ, ಪ್ರಾಣ ಬೇಕಾದ್ರೂ ಕೊಟ್ಟು ನಮ್ಮ ತಾಯಿನ ನಾವು ಉಳಿಸ್ಕೊಳ್ಳೇಬೇಕು. ಇಷ್ಟೆಂದ ಹೇಳಿ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ. ಸರ್ ನಮಸ್ತೆ ಸರ್. ನಮ್ ಗೋವಿಂದನ್ನ ಯಾರು ಕೊಲೆ ಮಾಡಿದ್ರು ಅಂತ ಸಂಪೂರ್ಣವಾಗಿ ಈ ಪೇಪರ್ ಅಲ್ಲಿ ಬಂದಿದೆ ಸರ್. ಗುರು ನೋಡೋ ಗುರು, ನೀರ್ ಬಿಟ್ರೆ ನಿಮ್ಮ ಅಪ್ಪಂದೇನೋಯ್ತು ಅಂತ ಕೇಳ್ತಾನ್ ಗುರು. ಏಯ್, ಯಾವನವನು ನಮ್ ಕಾವೇರಿ ಬಗ್ಗೆ ಮಾತಾಡೋದು? ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ಈ ರೀತಿ ಅಂದ್ರೆ ಮಾತಾಡೋದು? ಇನ್ಸ್ಪೆಕ್ಟರ್ ಇರೋದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ. ಕರ್ನಾಟಕದಲ್ಲಿ ಹುಟ್ಟಿ ಹರಿಯೋ ಕಾವೇರಿ ಎಂದಿದ್ರು ಕನ್ನಡಿಗರ ಸತ್ತು. ನಿಜ, ಯಾರಿಲ್ಲ ಅಂತವ್ರು, ಕಾವೇರಿ ನಿಮ್ ಸತ್ತೆ. ಏನ್ ಗುರು, ಅವಾಗ್ಲೇ ಒಂಥರ ಮಾತಾಡ್ಬಿಟ್ಟು ಇವಾಗ ಒಂಥರ ಮಾತಾಡ್ತಾ ಇದ್ಯಾ? ನೋಡಿ ನೋಡಿ, ನನ್ ಮಾತ್ ಮೇಲೆ ನಂಬಿಕೆ ಬಂದಿಲ್ಲ ಅಂದ್ರೆ ಕೈಯಲ್ಲಿ ನೋಡಿ ಯಾವ ಪೇಪರ್ ಇದೆ ಅಂತ. ಸೂರ್ಯ, ನಿನ್ನ ಗ್ರಾಚಾರ ಸರಿ ಇಲ್ಲ ಕಣ. ಯಾಕೆ ಬಾಬಾ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ನಿನಗ್ ಗ್ರಾಚಾರ ಸರಿ ಇದ್ದಿದ್ರೆ ನೀನ್ ಈ ತರ ಒದೆ ತಿನ್ಕೊಂಡು ಬರ್ತಾ ಇದ್ಯಾ? ಅಲ್ಲ ಕಣ, ನಿನಗ್ ಏನಾದ್ರೂ ಬುದ್ಧಿ ಗಿದ್ದಿ ಇದೆಯಾ? ಒಬ್ಬ ಆಫೀಸರ್ ಆಗಿ ಕಾವೇರಿ ನೀರಿನ ವಿಚಾರದಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗಲ್ವೇನ? ಅಲ್ಲಿ ಹೋರಾಟ ಮಾಡ್ತಿದ್ದವರೆಲ್ಲ ನಮ್ ಕಡೆಯವರು. ನೀನ್ ಈ ರೀತಿ ಮಾತಾಡಿದ್ದು ನೋಡಿ ನಿನ್ ಮೇಲೆ ಆಕ್ಷನ್ ತಗೋಬೇಕಂತ ಮೇಲಿಂದ ಒತ್ತಡ ತರ್ತಾ ಇದ್ದಾರೆ. ನಿನ್ನಿಂದ ನಾನ್ ತಲೆ ತಗ್ಸಂಗಾಯ್ತಲ್ಲಯ್ಯ. ಇಲ್ಲ ಬಾಬಾ, ನಾನು ಆ ರೀತಿ ಮಾತಾಡ್ಲಿಲ್ಲ. ಆ ರೀತಿ ಸಂದರ್ಭ ಸೃಷ್ಟಿಸಿ ನನ್ನ ತಲೆ ಮೇಲೆ ಗೂಬೆ ಕೂರಿಸಿದ್ರು ವಿನೋದ್ ಮತ್ತೆ ಅವನ ಸ್ನೇಹಿತರು. ವಿನೋದ್ ವಿನೋದ್ ವಿನೋದ್, ಅವನ ವಿಷಯ ನನ್ನ ಹತ್ರ ತರಬೇಡ. ಇನ್ನು ಮುಂದೆ ಈ ತರ ಘಟನೆಗಳು ಆಗಬಾರ್ದು. ಹೋಗು, ನಿನ್ನ ಆರೋಗ್ಯ ಸುಧಾರಿಸ್ಕೋ. ಇನ್ ಮುಂದೆ ಏನೇ ಡೀಲ್ ಮಾಡಿದ್ರು ಹುಷಾರಾಗಿ ಮಾಡು, ಗೊತ್ತಾಯ್ತಲ್ಲ. ಹೋಗು, ಬೆಡ್ರೆಸ್ ತಗೋ. ನೀ ಹೇಳ್ದಾಗೆ ಮಾಡು. ಹೋಗು. ಯಾರ್ ನೀನು? ಒಳ್ಳೆ ಗೂಳಿ ನುಗ್ಗಿದ ಹಾಗೆ ನುಗ್ಗಿದ್ದೀಯಲ್ಲ, ಯಾರ ಬೇಕು ನಿನಗೆ? ಬಾಂಡರ ಬಾಂಡ್, ಜೇಮ್ಸ್ ಬಾಂಡ್. ಯಾವ ಬಾಂಡ್? ಏನ್ ಪಿಸ್ತೂಲ್ ಇಟ್ಕೊಂಡು ನನ್ನನ್ನ ಹೆದರಿಸ್ತಾ ಇದೀಯ? ಪಿಸ್ತೂಲ್ ಇಟ್ಕೊಂಡು ಬರೀ ಹೆದರ್ಸಕ್ಕೆ ನಾನೇ ಹುಚ್ಚನ? ಮತ್ತೇನ್ ಮಾಡ್ತೀಯ? ಪೊಲೀಸ್ ಆಗ ಅಷ್ಟು ಗೊತ್ತಾಗಲ್ಲೇನ್ರಿ? ಅವನ್ ಯಾರು, ಎಲ್ಲಿಂದ ಬಂದ, ಯಾಕೆ ಶೂಟ್ ಮಾಡ್ದ? ಸಾರ್, ಅವನು ಪಾಕಿಸ್ತಾನದ ಉಗ್ರಗಾಮಿ ಇರ್ಬೋದು ಸಾರ್. ಏಯ್, ಮುಚ್ಚೋ ಬಾಯ್ನ. ಫಸ್ಟ್ ಬಾಯಿ ಮುಚ್ಕೊಂಡು ಅವನ್ ಯಾರು ಅಂತ ಪತ್ತೆ ಮಾಡೋದ್ ನೋಡ್ರ. ಇದು ಒಳ್ಳೆ ಕವ 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 ಅನ್ಕೊಂಡು ಪೇಷಂಟ್ ಗಳನ್ನ ನೆಮ್ಮದಿಯಾಗಿ ಬಿಡಕ್ಕಾಗಲ್ಲ. ಇದೇನ ಆಸ್ಪತ್ರೆಲ್ಲ
ಯುವರ್ ಆನರ್, 28ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾವು ಸ್ಟೇಷನ್ ಅಲ್ಲಿ ಇರ್ಬೇಕಾರೆ ಒಬ್ಬ ಹುಚ್ಚ ಬಂದು ನನ್ನ ಹಾಗೂ ಪೊಲೀಸ್ನವ್ರ ಮೇಲೆ ಗುಂಡು ಹಾರಿಸ್ದ. ಅವನ್ನ ನಾವು ಹಿಡಿಬೇಕು ಅಂತ ಪ್ರಯತ್ನ ಪಡೋಷ್ಟರಲ್ಲಿ ಅವನು ಕಳ್ಳನಾಗಿ ಮಾಯ ಆಗ್ಬಿಟ್ಟ. ನಾನು ಟ್ರೀಟ್ಮೆಂಟ್ಗೆ ಅಂತ ಆಸ್ಪತ್ರೆಗೆ ಸೇರಿದ ಮೇಲೆ ಡಾಕ್ಟರ್ ಆಗಿ ಬಂದು ಇಂಜೆಕ್ಷನ್ ಕೊಟ್ಟು ಜ್ಞಾನ ತಪ್ಪಿಸ್ದ, ಅದೇ ಹುಚ್ಚ. ಯುವರ್ ಆನರ್, ಈಗ ಇವರು ಮಾಡಿದ ಆಪಾದನೆಯನ್ನ ನನ್ನ ಕಕ್ಷಿದಾರರಾದ ಡಾಕ್ಟರ್ ಮಹೇಶ್ ಅವ್ರ ಮೇಲೆ ಹೊರಿಸಲಾಗಿದೆ. ಡಾಕ್ಟರ್ ಮಹೇಶ್ ಅವರು ನಗರದ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ ಒಂದರಲ್ಲಿ 10 ವರ್ಷದಿಂದ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪೊಲೀಸ್ನವರು ಅವ್ರ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರಿಂದ ತಾವು ಡಾಕ್ಟರ್ ಮಹೇಶ್ ಅವ್ರನ್ನ ಕರೆಸಿ ವಿಚಾರಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ನೋ 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 ನೋ, ಇವನಲ್ಲ. ನಿನ್ನೆ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದ ಆ ಹುಚ್ಚನಿಗೂ ಈ ಡಾಕ್ಟರ್ಗೂ ಯಾವುದೇ ವಿಧವಾದ ಹೋಲಿಕೆನೂ ಇಲ್ಲ, ಸಂಬಂಧನೂ ಇಲ್ಲ. ಇವನೇ ಬೇರೆ, ಅವನೇ ಬೇರೆ. ಈ ಕೇಸಿಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡಿದ ವ್ಯಕ್ತಿಗೂ ಡಾಕ್ಟರ್ ಮಹೇಶ್ಗೂ ಯಾವುದೇ ಹೋಲಿಕೆ ಸಂಬಂಧ ಇಲ್ಲ ಅಂತ. ಆದ್ರಿಂದ ಈ ಹೇಳಿಕೆನ ತಾವು ಸತ್ಯ ಅಂತ ಪರಿಗಣಿಸಿ ಡಾಕ್ಟರ್ ಮಹೇಶ್ ಅವ್ರನ್ನ ಈ ಕೇಸಿಂದ ವಿಮುಕ್ತಿಗೊಳಿಸಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಇನ್ಸ್ಪೆಕ್ಟರ್ ಪರ ವಕಾಲತ್ ವಹಿಸಿರುವ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ರ ಬಗ್ಗೆ ಏನಾದರೂ ಹೇಳೋದಿದೆಯಾ? ಎಸ್ ಯುವರ್ ಆನರ್. ಇವನೇ ಯುವರ್ ಆನರ್ ಆಸ್ಪತ್ರೆಯಲ್ಲಿ ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಮೇಲೆ ಗುಂಡು ಹಾರಿಸಿದ್ದು ಇವನೇ. ಈ ಹುಚ್ಚಾನೇ ಯುವರ್ ಆನರ್. ಯುವರ್ ಆನರ್, ಇವರು ನನ್ನನ್ನೇ ಅಪರಾಧಿ ಅನ್ನೋದನ್ನು ನೋಡಿದ್ರೆ ನನಗೇನು ವಾದ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ರೀ ಮಿಸ್ಟರ್, ನೀವೇನು ಹೇಳಬೇಕಾದ್ರೂ ಯೋಚನೆ ಮಾಡಿ ಹೇಳಬೇಕ್ರಿ. ಇದು ಕೋರ್ಟು, ನಿಮ್ಮ ಪೊಲೀಸ್ ಸ್ಟೇಷನ್ ಅಲ್ಲ. ನೀವು ಅಪಾದನೆ ಮಾಡ್ತಿರೋ ವ್ಯಕ್ತಿ 10 ವರ್ಷದಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಡಾಕ್ಟ್ರು ಅಲ್ಲ, ಹುಚ್ಚಾನೂ ಅಲ್ಲ. ಯುವರ್ ಆನರ್, ನನ್ನ ಮಾತು ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತ ನೀವೇನಾದ್ರು ಹೇಳಿದ್ರೆ ಅವತ್ತು ನನ್ನ ಜೊತೆ ಏಟ್ ತಿಂದ್ರಲ್ಲ, ಆ ಪಿಸಿಗಳನ್ನ ಬೇಕಾದ್ರೆ ಕರ್ಸ್ ಕೇಳಿ. ಅವತ್ತು ಸ್ಟೇಷನ್ಗೆ ಬಂದು ನಿಮ್ಮ ಮೇಲೆ ಗುಂಡು ಹಾರಿಸಿದ್ರಲ್ಲ, ಆ ವ್ಯಕ್ತಿ ಯಾರು ಅಂತ ನೆನಪಿದೆಯಾ? ನೆನಪಿದೆ ಸರ್. ಗುರುತಿಸ್ತೀರಾ? ಖಂಡಿತವಾಗ ಸರ್. ಈಗ ಬಂದು ಹೋದ್ರಲ್ಲ ಡಾಕ್ಟರ್ ಮಹೇಶ್, ಅವರ? ಅವರಲ್ಲ ಸರ್. ಅಗೋ ಅಲ್ಲಿದಾರಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅವರ? ಏನ್ ಸರ್, ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ವಾ ಸರ್. ನಾನು ಎಷ್ಟು ವರ್ಷದಿಂದ ಕೋರ್ಟಿಗೆ ಡ್ಯೂಟಿ ಬಂದಾನಿಂದ ಅವ್ರು ನೋಡ್ತಾ ಇದ್ದೀನಿ. ಲಾಯರ್ನ ತೋರಿಸ್ಬಿಟ್ಟು ಕೊಲೆಗಾರ ಅಂದ್ರೆ ಯಾರಾದ್ರೂ ನಂಬ್ತಾರ ಸರ್? ಇವ್ರು ಯಾರು ಅಲ್ಲ ಸರ್. ನೋ, ಸುಳ್ಳು ಸುಳ್ಳು ಯುವರ್ ಆನರ್. ಇವರೆಲ್ಲ ಸೇರಿ ನಾಟಕ ಮಾಡಿ ನನ್ನನ್ನು ಹುಚ್ಚನಾಗಿ ಮಾಡ್ತಾ ಇದ್ದಾರೆ. ಅವತ್ತು ಸ್ಟೇಷನ್ಗೆ ಹುಚ್ಚನಾಗಿ ಬಂದವನು, ಹಾಸ್ಪಿಟಲಲ್ಲಿ ಡಾಕ್ಟರ್ ಆಗಿ ಬಂದವನು ಇವನೇ. ಇವನೇ ಯುವರ್ ಆನರ್. ಯುವರ್ ಆನರ್, ಈ ಇನ್ಸ್ಪೆಕ್ಟರ್ನ ಹೇಗೆ ಮಾತಾಡೋಕೆ ಬಿಟ್ರೆ ನಿಮ್ಮನ್ನೇ ಅಪರಾಧಿ ಅಂದರೂ ಅನ್ಬೋದು. ಐ ಥಿಂಕ್ ಹಿ ಸಫರ್ಸ್ ಫ್ರಮ್ ಮೆಂಟಲ್ ಡಿಸಾರ್ಡರ್. ಇವ್ರನ್ನ ಚಿಕಿತ್ಸೆಗಾಗಿ ಮಾನಸಿಕ ಆಸ್ಪತ್ರೆಗೆ ಸೇರಿಸೋದು. ಪ್ರಾಸಿಕ್ಯೂಟರ್ ಅವ್ರನ್ನೇ ಅಪರಾಧಿ ಅಂತ ಹೇಳ್ತಾ ಹುಚ್ಚುಚ್ಚಾಗಿ ವರ್ತನೆ ಮಾಡ್ತಿರೋ ಇನ್ಸ್ಪೆಕ್ಟರ್ನ ಅವರ ಆರೋಗ್ಯ ದೃಷ್ಟಿಯಿಂದ ಕೆಲವು ಕಾಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ನಾವು ನಮ್ಮ ವಿನೋ ಶಕ್ತಿಯಿಂದ ಸಾಧಿಸಕಾಗದೇ ಇದ್ದಿದ್ದನ್ನ ನೀವು ಯುಕ್ತಿಯಿಂದ ಸಾಧಿಸಿದ್ರ, ತುಂಬಾ ಥ್ಯಾಂಕ್ಸ್. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಆ ಡಾಕ್ಟರ್ಗೆ, ಆ ಪೊಲೀಸ್ ವೆಂಕಟಪ್ಪನಿಗೆ ಥ್ಯಾಂಕ್ಸ್ ಹೇಳ್ಬೋದು. ಅದು ಅಲ್ಲದೆ ವಿನೋದನ ಫ್ಯಾಮಿಲಿ ಅಡ್ವೊಕೇಟ್ ಆಗಿ ನಾನು ಇಷ್ಟು ಮಾಡದೆ ಹೋದ್ರೆ ಹೇಗೆ? ಬೈ ದಿ ವೇ, ವಿನೋದ್ಗೆ ನಾನು ಆಮೇಲೆ ಸಿಗ್ತೀನಿ ಅಂತ ಹೇಳಿ. ಓಕೆ ಓಕೆ, ಬಾಯ್. ಈ ದೇಹದಿಂದ ದೂರನಾದ ಏಕೆ ಆತ್ಮನೆ, ಇದು ಸಾವು ನ್ಯಾಯವೇ, ಈ ಭಿಕ್ಷೆ ನ್ಯಾಯವೇ, ಆಧಾರ ಏನೇ? ನನ್ನ ಮಗನೇ ನೀನೇನು ಅಲ್ಕಟ್ ನನ್ನ ಮಗನೇ? ಅಯ್ಯೋ ನನ್ನ ಮಗನೇ, ಅಳೆ ಭಿಕ್ಷಕ ಐಟಮ್ ಬಿಕ್ಕರು ನನಗೆ ಮಾಡಬಾರ್ದು, ಮೋಸ ಮಾಡಿ ಕೊಡಬಾರ್ದು, ಕಷ್ಟ ಕೊಟ್ಟು ನನ್ನ ಜೈಲಿಗೆ ಹಾಕ್ಸ್ಬಿಟ್ಟು ನೀನು ಮಜ ಬರ್ತಾ ಇದ್ದೀನೋ? ನಿನ್ ಗಚ್ಚಿ ನಾಯಿ ಕಚ್ಚ, ನಿನ್ ಆಗ್ರಹ ಕಚ್ಚ, ನಿನ್ ಅಂತರಾಯಿಸ್ಬಾರ, ನಿನ್ ಹೇಳ್ತಾರ? ಏ ನಿನ್ಗೇನ್ ಮಾಡ್ತೀನಿ ನೋಡು, ಈ ಬಿಳಿ ಎಂತಿನ ಜೊತೆ ಹಾಕೊಂಡು ಮಜ ಬರ್ತಾ ಇದ್ದೀನು. ಇವರೆಲ್ಲ ನನ್ನ ನೆಂಟರು. ನಿನ್ನ ಜೈಲಿಗೆ ಕಳಿಸಿ 10 ಲಕ್ಷ ತಗೊಂಡು ನಾನು ಫಾರಿನ್ ಹೋಗಿ ಇವಳನ್ನ ಮದ್ವೆ ಮಾಡ್ಕೊಂಡು ಈಗ ಇಂಡಿಯಾಕ್ಕೆ ಬರ್ತಾ ಇದ್ದೀನಿ. ನನ್ನ ಮಗನೇ, ನಿಮ್ಮಪ್ಪ ನಮ್ಮಪ್ಪ ಮೋಸ ಮಾಡ್ದಂತ ಹೇಳ್ಬಿಟ್ಟು ನೀನ್ ನನಗ್ ಮೋಸ ಮಾಡ್ತಾ ಇದ್ದೀನಿ. ನೋಡ್ತಾ ಇರು, ನನ್ನ ಮಗ ನಿನ್ನ ಮಗನಿಗೆ ಹೆಂಗ್ ಮೋಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ನಿನ್ನ ಮಗ ನನ್ನ ಸೇರ್ತಿಸ್ಕೋತಾನೆ? ಅಸಾಧ್ಯ. ಅದು ಸಾಧ್ಯ. ಒಂದು ಕಾಲದಲ್ಲಿ ನಾನು ಭಿಕ್ಷುಕ ಆಗಿದ್ನಲ್ಲ, ಆಗ ಸರ್ಕಾರದಿಂದ 50 ರೂಪಾಯಿ ಇಸ್ಕೊಂಡು ಮಕ್ಕಳಾಗ್ದಂಗೆ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ.
ಏನಯ್ಯಾ ನಿನ್ ಕತೆ? ಎಲ್ಲಾ ಕಡೆಗೂ ಕೆಟ್ಟ ಹೆಸರು ತಗೊಂಡಿದ್ದಾಯ್ತು, ಕೋರ್ಟ್ ಒಂದು ಬಾಕಿ ಇತ್ತು, ಅಲ್ಲೂ ಚೀ ಮಾರಿ ಹಾಕ್ಸ್ಕೊಂಡು ಬಂದು ಇಲ್ಲಿ ಬಂದು ಕೂತಿದ್ಯಲ್ಲ, ಹಿಂಗಾದ್ರೆ ಉದ್ದಾರ ಆಗಲ್ಲಯ್ಯಾ, ಉದ್ದಾರ ಆಗಲ್ಲ ನೀನು. ಇಲ್ಲ ಬಾಬಾ, ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ವಿನೋದ್ದೆ ಪ್ಲಾನು. ನೋಡ ಅದೆಲ್ಲ ಕತೆ ನಂತರ ಹೇಳಕ್ ಬರ್ಬೇಡ, ಮತ್ತೆ ಈ ತರ ತಪ್ಪು ಮಾಡ್ಬೇಡ. ಆದದ್ದಾಗೋಯ್ತು, ಒಂದ್ ನಾಲ್ಕು ದಿವಸ ರೆಸ್ಟ್ ತಗೋ, ಹೋಗು ಎಸ್ಟೇಟ್ಗೆ ಹೋಗು, ನಾನೆಲ್ಲ ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ಎಂಜಾಯ್ ಮಾಡಿ ಹೋಗು. ಏನ್ ಬಾಸ್ ನೀವು
ನಾವೆಲ್ಲ ಇಷ್ಟೊಂದು ಎಂಜಾಯ್ ಮಾಡ್ತಾ ಇದೀವಿ, ನೀವು ಮಾತ್ರ ಆಕಾಶ ತಲೆ ಮೇಲೆ ಬಿದ್ದಿರೋ ತರ ಕೂತಿದ್ದೀರಲ್ಲ, ಏನಿದು? ಏನ್ ಪ್ರಾಬ್ಲಮ್ ನಮ್ಮ ಹತ್ರ ಹೇಳಿ ಬಾಸ್, ಒಂದು ನಿಮಿಷದಲ್ಲಿ ಚಿಟ್ಕಿ ಹೊಡೆದ ಸಾಲ್ವ್ ಮಾಡ್ಬಿಡ್ತೀವಿ. ನಿಮಗ್ ಗೊತ್ತಿಲ್ಲದೆ ಇರೋ ವಿಷಯ ಏನು ಇದೆ? ಇಷ್ಟು ದಿವಸ ಸಿಂಹದ ಹಾಗೆ ಗರ್ಜಿಸ್ತಾ ಇದ್ದಿದ್ ನನ್ನನ್ನ ಬೆದರಿದ ಜಿಂಕೆ ಹಾಗೆ ಮಾಡಿರೋ ಅವನನ್ನ ಮುಗಿಸೋವರೆಗೂ ನಾನ್ ನಿದ್ರೆ ಮಾಡೋ ಹಾಗಿಲ್ಲ. ಅಂದ್ರೆ ನೀವ್ ಯಾರ ಬಗ್ಗೆ ಮಾತಾಡ್ತಿದ್ದೀರ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಬಾಸ್. ಇಷ್ಟು ದಿವಸ ಯಾರನ್ನ ಮುಗಿಸೋದಕ್ಕೆ ನಿಮ್ಮನ್ನ ಕಳ್ಸಿದ್ನೋ ಆ ಕೆಲಸ ನಿಮ್ ಕೈಲಿ ಆಗ್ಲಿಲ್ಲ, ಆಗೋದು ಇಲ್ಲ. ಹಾಗಾದ್ರೆ ನೀವ್ ಹೇಳ್ತಿರೋದು ಆ ವಿನೋದ್ ಮತ್ತೆ ಅವ್ರ ಫ್ರೆಂಡ್ಸ್ ಬಗ್ಗೆ ತಾನೆ? ಯೆಸ್. ಇಷ್ಟು ದಿನ ನಿಮ್ಮ ಸಾರಥ್ಯ ವಹಿಸೋದಕ್ಕೆ ಒಬ್ಬ ದುರ್ಯೋಧನ ಬೇಕಾಗಿತ್ತು. ಈಗ ಆ ದುರ್ಯೋಧನನೇ ನಾನಾಗ ಬಂದು ನಡೀತಾ ಇರೋ ಈ ಯುದ್ಧದಲ್ಲಿ ಅವನ ರುಂಡಾನ ಚಂಡಾಡದೆ ಹೋದ್ರೆ ನನ್ನ ಹೆಸರು ಸೂರ್ಯನೇ ಅಲ್ಲ. ವಿನೋದ್, ನಿಮ್ ಫ್ಯಾಮಿಲಿ ಯಾರು ಕೊಟ್ಟಿದ್ ಗೂಸಕ್ಕೆ ಆ ನನ್ ಮಗ ಇನ್ಸ್ಪೆಕ್ಟರ್ ಇನ್ ತಲೆ ಎತ್ತಕ್ಕಾಗೋದಿಲ್ಲ. ಅದಿರ್ಲಿ, ಆ ಕಾವೇರಿ ಗಲಾಟೆ ಎಲ್ಲ ಇನ್ಸ್ಪೆಕ್ಟರ್ ಕೊಟ್ಟವಲ್ಲ ಚೌಕು ಸಹಾಯೋ ತನಕ ಅನ್ಸ್ಕೋಬೇಕು. ಸದ್ಯ ಅವನು ಹುಚ್ಚ ಆಸ್ಪತ್ರೆಯಲ್ಲಿ ಹುಚ್ಚರ ಜೊತೆಗೆ ಡ್ಯಾನ್ಸ್ ಆಡ್ತಾ ಇರ್ತಾನೆ. ಅಣ್ಣ, ಅವ್ರ ಮತ್ತೆ ಏನಾದ್ರೂ ಹುಚ್ಚ ಆಸ್ಪತ್ರೆಯಿಂದ ಬಂದು ನಮ್ಮಲ್ಲಿ ಏನಾದ್ರು ಸೇಡ್ ತೀರ್ಸ್ಕೊಂಡ್ರೆ? ಈ ಸತಿ ಅಂತ ನಮ್ಮ ಹತ್ರ ಅಟ್ಕಾಯಿಸ್ಕೊಂಡ್ಬಿಟ್ರೆ ಅವನ ಕತೆ ಅಷ್ಟೇ. ನನ್ ಪವರ್ ಹೇಗಿದೆ ಅಂತ ಎಂತೆಂತ ಹೈಯರ್ ಆಫೀಸರ್ ಬಂದ್ರು ನನ್ನ ಏನು ಮಾಡ್ಕೊಳಕ್ ಆಗ್ಲಿಲ್ಲ. ಬರೀ ಸ್ಟೇಟ್ ಅಲ್ಲೇ ಏನು, ಸೆಂಟ್ರಲ್ ಗವರ್ಮೆಂಟ್ ವರ್ಗೂ ನನ್ ಪವರ್ ಇದೆ. ಎಲ್ಲಿ ತನಕ ನನ್ ಭಾವ ಮಿನಿಸ್ಟರ್ ಆಗಿರ್ತಾನೋ ಅಲ್ಲಿವರೆಗೂ ನಿಮ್ಮಂತ ನೂರ್ ಕುನ್ನಿಗಳು ಬಂದ್ರು ನಂದೊಂದು ಕೂದ್ಲಲ್ಲಿ ಆಡ್ಸಕ್ಕಾಗಲ್ಲ, ಗೊತ್ತಾ? ಇವಲ ಏನು ಅಂತ ತಿಳ್ಕೊಂಡಿರೋ ಈ ನಮ್ ಸಾಯಾಬ್ರನ್ನ, ನಿಮ್ ಸ್ನೇಹಿತ ಗೋವಿಂದನ್ನ ಕೊಲೆ ಮಾಡಿಸಿದ್ ಯಾರು ಅಂತ ಗೊತ್ತೇನ್ರೋ ನಿಮಗೆ? ಇಡಿ ಮಾರ್ಕೆಟ್ ರೌಡಿ ಕತ್ತಿ ಮಂಜನ ಕೊಲೆ ಮಾಡಿಸಿದ್ ಯಾರು ಅಂತ ಗೊತ್ತೇನ್ರೋ ನಿಮಗೆ? ಇಷ್ಟಲ್ಲ ಯಾಕ್ರಪ್ಪ, ನಮ್ ಸರ್ಕಲ್ ಇನ್ಸ್ಪೆಕ್ಟರ್ ಭರದ್ವಾಜ್ ತಂಗಿನ ಕಿಡ್ನಾಪ್ ಮಾಡಿ ರೇಪ್ ಮಾಡಿದ ಮಹಾನ್ ವೀರರು ಇವರೇನೇ. ನಿಮ್ ಸ್ನೇಹಿತ ವಿನೋದ್ನ ನಾಯಿ ಹೊಡೆದಂಗ್ ಹೊಡೆದು ಹೈವೇ ರೋಡ್ ನಲ್ಲಿ ಬಿಸಾಕಿದ್ ಯಾರು ಅಂತ ಗೊತ್ತೇನ್ರೋ ನಿಮ್ಗೆ? ಅದು ನಾನೇ ಕಣೋ. ಹಲೋ ಮಿಸ್ಟರ್, ಸ್ವಲ್ಪ ಇಲ್ಲಿ ನೋಡಿ, ಅಲ್ಲಿ ನೋಡಿ, ಆ ಕಡೆ ನೋಡಿ, ಎದುರುಗಡೆ ನೋಡಿ. ಇಲ್ಲೇನ್ ನಡೀತಾ ಇದೆ ಅಂತ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇಷ್ಟೊತ್ತು ಇಲ್ಲೇನ್ ನಡೀತೋ ಎಲ್ಲ ರೆಕಾರ್ಡ್ ಆಗಿದೆ, ಇನ್ ಎರಡ್ ನಿಮಿಷದಲ್ಲಿ ಎಲ್ಲರೂ ಟಿವಿ ನೋಡ್ತಾರೆ. ಸರ್ 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 ಕಿರ್ಚ್ಕೊಂಬೇಡಿ, ಅದು ರೆಕಾರ್ಡ್ ಆಗ್ಬಿಡುತ್ತೆ. ರೆಕಾರ್ಡ್ ಆಗೋದೇನ್ ಭಯ, ಆಗ್ಲೇ ಟೆಲಿಕಾಸ್ಟ್ ಆಗ್ತಾ ಇದೆ. ವಾಟ್? ಮುನ್ ಕತೆ ಎಲ್ಲ ಟೆಲಿಕಾಸ್ಟ್ ಆಗೋಯ್ತು, ಈಗ ನಿಮ್ ಕೆಲಸ ಶುರು ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಡಾರ್ಲಿಂಗ್. ಪ್ಲೀಸ್ ಅಣ್ಣ, ಅಣ್ಣ ಅಣ್ಣ ಬನ್ನಿ ಬನ್ನಿ ಅಣ್ಣ. ಇಷ್ಟೊತ್ತು ನೀವು ಕೊಟ್ರಲ್ಲ ನನಗೆ, ಈಗ ನಾನ್ ಕೊಡೋದ್ ಬೇಡವಾ? ಹೌದೌದಲ್ವೇ, ಜಮಾಯಿಸಿ ತಗೋ. ಅದೆಲ್ಲ ಬಿಡಯ್ಯ, ನಾನ ಬೇಕಾದಷ್ಟು ಮಾಡಿದ್ದೀನಿ,
ಯೋಚನೆ ಮಾಡಬೇಡ ನೀನು. ಎಲ್ಲಿ? ಅಯ್ಯಯ್ಯೋ, ಏನಪ್ಪ ಇದು? ನನ್ನ ತಲೆ ಮೆಣಸರೇ ಕೆಲಸ ಮತ್ತೇನೋ ಮಾಡ್ದೆ ಕಣಪ್ಪ ಇವನು. ಅಯ್ಯೋ ಸರ್, ಏನು ಗಲಾಟೆ? ಸ್ವಂತ ತಂಗಿನ ರೇಪ್ ಮಾಡಿ ಮರ್ಡರ್ ಮಾಡ್ದಲ್ಲ ಇವನು, ಏನ್ ಆಕ್ಷನ್ ತಗೊಂಡ್ರಿ? ಏನ್ ಮಾಡಿದ್ರಿ? ಏನು ಮಾಡಕ್ಕಾಗಲ್ಲ. ಇದುವರೆಗೂ ಇವನು ಮಾಡಿದಂತ ಅಪರಾಧಕ್ಕೆ ಸರಿಯಾದ ಸಾಕ್ಷಿ ಸಿಕ್ಕಿರ್ಲಿಲ್ಲ. ಆದ್ರೆ ಇವತ್ತು ನಿಮ್ ಮುಂದೆ ಎಲ್ಲ ಅಪರಾಧಗಳನ್ನ ಅವನ ಬಾಯಿಂದಲೇ ಹೇಳಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದೀರಾ. ನೋಡಿ, ಇವನ ಮೇಲೆ ನಾನೀಗ ಇಮಿಡಿಯೇಟ್ ಆಕ್ಷನ್ ತಗೋತಾ ಇದ್ದೀನಿ. ಈ ವಿಚಾರದಲ್ಲಿ ವಿನೋದ್ ಮತ್ತು ಅವನ ಸ್ನೇಹಿತರಿಗೆ ಸಹಾಯ ಮಾಡಿದ ನಮ್ಮ PC ಮೈಲಾರಪ್ಪನಿಗೆ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನೋಡಿ, ಯಾರೋ ಮಾಡಿದ ತಪ್ಪಿಗೆ ನಮ್ಮ ಪೊಲೀಸ್ ಇಲಾಖೆ ತಲೆ ತಗ್ಸೋಕಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಒಬ್ಬ ಪೊಲೀಸ್ ಆಫೀಸರ್ ಆಗೋದಕ್ಕೆ ಮನುಷ್ಯತ್ವ ಇರಬೇಕು, ಹೃದಯವಂತಿಕೆ ಇರಬೇಕು ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಪೊಲೀಸ್ ಆಫೀಸರ್ ಆಗೋದಕ್ಕೆ ಗಟ್ಸ್ ಇರಬೇಕು, ಅಂದ್ರೆ ದಿಲ್ ಇರಬೇಕು. ಅಂಥ ದಿಲ್ಲಿರೋ ನಮ್ ಹೀರೋ ವಿನೋದ್ ಇನ್ಸ್ಪೆಕ್ಟರ್ ಆಗ್ತಾರ? ಎಸ್. ನಮ್ಮಪ್ಪ ಯಾವಾಗ್ಲೂ ಒಂದು ಮಾತಾಡ್ತಾ ಇದ್ರು, ಈ ದೇಶಕ್ಕೆ ಏನಾದರೂ ಒಳ್ಳೇದು ಮಾಡ್ಬೇಕಂದ್ರೆ ಒಂದು ಸೈನಿಕನಾಗು, ಇಲ್ಲ ಒಳ್ಳೆ ಪೊಲೀಸ್ ಆಫೀಸರ್ ಆಗು ಅಂತ. ಈಗ ನಾನು ನಿಮ್ಮ ಮುಂದೆ ಇನ್ಸ್ಪೆಕ್ಟರ್ ಬಂದಿದ್ದೀನಿ. ಇಲ್ಲಿ ನಾನು ಒಳ್ಳೇದನ್ನು ಮಾಡಿ ಬೆಳಿಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ ಬೇಕು, ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಬೇಕು.